व्याख्या मुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरभृतविशदैरंशभिप्लावयन्मामाविर्भूयादनगमहिमामानसे वागधीशः नमस्ते प्राणेश प्रणतविभवा यावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासम् ततो जयमुदीरेत्. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಪರಶುರಾಮರ ಜೊತೆಯಲ್ಲಿ ಭೀಷ್ಮರು ತನ್ನ ಧರ್ಮನಿಷ್ಠೆಯನ್ನು ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡುತ್ತಾರೆ. ಅಂಬೆಗೆ ಆಕೆಯ ಧರ್ಮ ಮಾಡಲಿಕ್ಕೆ ಬಿಡಲಿಲ್ಲ ನೀನು, ನಿನ್ನಿಂದಾಗಿ ನಿನ್ನ ಬಲಾತ್ಕಾರದಿಂದಾಗಿ ಆತನು ಆಕೆಯು ಪತಿಯಿಂದ ವಂಚಿತಳಾಗಿದ್ದಾಳೆ ಅಂತ ಪರಶುರಾಮರು ಹೇಳ್ತಾರೆ. ತ್ವಯಾ ವಿಭ್ರಂಶಿತ ಅಂತ ಶಬ್ದ ಹಾಕಿರ್ತಾರೆ. ಆದರೆ ಭೀಷ್ಮ ಬೇಕೆಂದೇ ಆಕೆಯನ್ನು ಹಾಳುಗೆಡಹಲಿಲ್ಲ. ಅದರಂತೆಯೇ ಆಕೆಯ ಪತಿಯ ಧರ್ಮವನ್ನು ನಡೆಸಿಕೊಡಲಿಕ್ಕೆ ಆಗಲಿಲ್ಲ ಎನ್ನುವುದು ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೂ ಆತ ಪತಿ ಆಗಲಿಲ್ಲ, ಮನಸಾರೆ ಒಪ್ಪಿರಬಹುದು, ಆದರೆ ಸಂಸ್ಕಾರಗಳು ನಡೆದಿಲ್ಲ. ಅದನ್ನು ಭೀಷ್ಮ ಹೇಳುತ್ತಾನೆ, ನಾನು ನನ್ನ ಧರ್ಮ ಯಾಕೆ ಬಿಡಲಿಕ್ಕೆ ಹೇಳುತ್ತಾನೆ. ಇನ್ನೊಬ್ಬರ ಧರ್ಮ ಹಾಳಾಯಿತು ಅಂತ ಪರಶುರಾಮರು ಹೇಳುವಾಗ ಕ್ಷಾತ್ರನ್ ಧರ್ಮಂ ಅಂತ, ನಾನು ಕ್ಷತ್ರಿಯ ಧರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಬಿಡಬೇಕು ಹೇಳ್ತಾನೆ. ನ ಭಯಾತ್ ನ ಪ್ಯನುಕ್ರೋಶಾತ್ ನಾರ್ಥಲೋಭಾತ್ ನ ಕಾಮ್ಯೇಯ ಕ್ಷತ್ರನ್ ಧರ್ಮಂ ಜಾಕ್ತನ್ ಧರ್ಮಂ ಅಹಂ ಜಖ್ಯಾಂ ಇತಿಮೇ ವ್ರತ ಮಾಹಿತಂ, ಇದು ನನ್ನ ವ್ರತ ಅಂತಾನೆ. ಇದು ದೇವವ್ರತ ಅಂದರೆ ಅವನ ಹೆಸರು ದೇವವ್ರತ ಆಗಲಿಕ್ಕೆ ಕಾರಣವು ಅವನೀ ವ್ರತಗಳನ್ನಾಗಿ ಉಳಿಸಿಕೊಂಡಿದ್ದಾನೆ ಅಂತ. ದೇವರು ಎದುರು ನಿಂತರೂ ವ್ರತ ಬಿಟ್ಟಿಲ್ಲ ವಿಶೇಷ. ದೇವರು ಏನು ಹೇಳುತ್ತಾನೆ, ದೇವರು ತಿನ್ನಿ ಅಂತ ಪರವಾಗಿಲ್ಲ ಅಂತ, ಆದರೆ ವ್ರತ ಬಿಡಬೇಕಲ್ಲ. ಪರೀಕ್ಷಾರ್ಥವಾಗಿ ದೇವರೇ ಕೇಳಬಹುದು ವ್ರತವನ್ನು ಬಿಡು ಅಂತ ಹೇಳಿ ಮಾತಾಡಿಸಿದರೆ ದೇವರೊಂದೊಮ್ಮೆ ಎದುರು ಬಂದು ಅಧಿಕ ಮಾಸಲ್ಲ ಮಾತಾಡಿಬಿಡು ಅಂತ, ಏ ಇಲ್ಲ ಮೌನವ್ರತ ಮಾಡಿದ್ದೇನೆ ಅಂತ, ಮೂರು ದಿನದ ನಂತರ ಬಾ ಅಂತ ದೇವರತ್ರ ದೇವರನ್ನು ಕಾಯಿಸಬೇಕಾಗತ್ತೆ. ಅಂದರೆ ವ್ರತ ದೇವರೇ ಹೇಳಿದ, ವ್ರತ ಮಾಡು ಅಂತ ದೇವರೇ ಹೇಳಿದ ನಂತರ ದೇವರು ಬಿಡು ಅಂತ ಯಾಕೆ ಹೇಳ್ತಾನೆ, ಪರೀಕ್ಷಾರ್ಥವಾಗಿ ಹೇಳಿದ್ದಾನೆ ಅಂತ. ಹಾಗೆ ಬಹಳ ಚೆನ್ನಾಗಿರ್ತದೆ. ಅಂದರೆ ಭೀಷ್ಮನ ಕೆಲವು ಧೋರಣೆಗಳು ಪರಶುರಾಮನ ಹತ್ರ ನಿಂತಾಗ ಬಹಳ ವೈಭವವಾಗಿ ಹೊರಗೆ ಬಂದಿವೆ. ನ ಭಯ ಅದಂತಾನೆ, ನಾನು ನನ್ನ ಕ್ಷತ್ರಿಯ ಧರ್ಮವನ್ನು ಹೆದರಿಬಿಡಬೇಕಾ ಹೇಳುತ್ತಾನೆ. ಹೆದರಿದ್ದರೆ ಹೆದರಿಕೆಯಿಂದಾಗಿ ಧರ್ಮವನ್ನು ಬಿಡುವುದಂತಾಗಿದ್ದರೆ ಮನುಷ್ಯ ಯಾವತ್ತೂ ಎಲ್ಲದಕ್ಕೂ ಹೆದರ್ತಾನೇ ಇರಬೇಕು, ಪ್ರತಿಯೊಂದಕ್ಕೂ ಹೆದರಬೇಕು. ಉಪವಾಸ ಮಾಡುವವರಿಗೆ ದೇಹದ ಮೇಲಿನ ಎಲ್ಲಿ ಬಲ ಕುಗ್ಗುತ್ತೋ ಅಂತ ಹೆದರಿಕೆ, ಆರೋಗ್ಯದ ಮೇಲೆ ಹೆದರಿಕೆ, ಮತ್ತು ಅವರಿಗೆ ಒಂದು ದೃಷ್ಟಿಯಿಂದ ಸುತ್ತಮುತ್ತಲ ಜನರ ಬೆದರಿಕೆ, ತಮಾಷೆ ಮಾಡಿ ಯಾರೋ ಅವಮಾನ ಆಗುತ್ತೋ, ಹೇ ಈಗಲೂ 2000 ನಂತರವೂ ಉಪವಾಸ ಮಾಡುದಾ ಕೇಳ್ತಾನೆ. ಅಲ್ಲ, ಕಾಲಕ್ಕೂ ಇಸವಿಗೂ ಏನು ಸಂಬಂಧ, ಈಗಲೂ ಬಾವಿಯಲ್ಲಿ ಅಡುಗೆ ಸೇದಿ ಮಾಡುದಾ ಪ್ರಶ್ನೆ ನಮ್ಮದು. ಈಗ ಎಲ್ಲವೇ ಚಿತ್ರವೇ, ನೀವು ನೆಲದಲ್ಲಿ ಊಟ ಮಾಡೋದು ಈಗ, ಓಹೋ ಎಲ್ಲ ಪ್ರಾಣಿಗಳಾಗ್ತಾ ಇದ್ದಾರೆ ಅಂತ ಅರ್ಥ. ವಾಸ್ತವವಾಗಿ ಹೇಳಲಿಕ್ಕೆ ಹೋದರೆ ಅಂದರೆ ಮನುಷ್ಯತ್ವವನ್ನು ಬಿಟ್ಟಿದ್ದಾರೆ, ಧರ್ಮವನ್ನು ದೂರ ಮಾಡ್ತಾ ಇದ್ದಾರೆ. ಜನರ ಭಯ, ಮಾತಿನ ಭಯ, ಅವಮಾನದ ಭಯ, ಇನ್ನೇನು ಹೇಳುತ್ತಾರೋ ಅಂತ. ಇವ್ ಹೇಳ್ತಾನೆ, ನಾನು ಯಾರ ಮುಲಾಜಿಗೋಸ್ಕರ ಧರ್ಮ ಮಾಡುವುದಲ್ಲ ಬಿಡುವುದು ಅಲ್ಲ ಅಂತಾನೆ. ನ ಭಯ ಅಂತಾನೆ, ನಾನು ಯಾರ ಹೆದರಿಕೆಯು ನಿನ್ನ ಹೆದರಿಕೆಯು ನನಗಿಲ್ಲ, ನಾನು ಹೆದರಿ ನನ್ನ ಧರ್ಮವನ್ನು ಬಿಡುವುದಿಲ್ಲ.
ಅದು ಬಹಳ ಸುಂದರವಾದದ್ದು. ಸ್ವಧರ್ಮೇ ನಿಧನಂ ಶ್ರೇಯ ಎನ್ನುವ ಗೆರೆಗೆ ಭೀಷ್ಮ ಇನ್ನೂ ಗೀತಾ ಅವತರಣ ಆಗೋ ಮುಂಚೆಯೇ ಪ್ರಾಯೋಗಿಕವಾದ ಒಬ್ಬ ಉದಾಹರಣೆ ಆಗ್ತಾನೆ, ದೃಷ್ಟಾಂತನಾಗ್ತಾನೆ. ನಾಪ್ಯ ಅನುಕ್ರೋಶ ಆದಂತಾನೆ, ನಾನು ಅಯ್ಯೋ ಪಾಪ ಅಂತ ಒಂದು ಹೆಣ್ಮಗಳು ಅಂತ ಹೇಳಿಕೊಂಡು ದಯೆಯಿಂದ ಅನುಕಂಪೆಯಿಂದ ಅಯ್ಯೋ ಪಾಪ ಪರಶುರಾಮರು ಗುರುಗಳು ಅವರು ಹೇಳುತ್ತಾ ಇದ್ದಾರೆ, ಅವರು ಯಾಕೆ ಸುಮ್ಮನೆ, ಅದು ವಯಸ್ಸಾಗಿದೆ, ಸಿಟ್ಟು ಮಾಡಿಕೊಂಡ್ರೆ ಅವರಿಗೆ ಮತ್ತೇನಾದರೂ ತೊಂದರೆಯಾಗಿಬಿಟ್ರೆ, ಅದಕ್ಕೋಸ್ಕರ ಇಲ್ಲ, ನಾನು ಯಾರ ಅನುಕಂಪೆಗೂ ಕರುಣೆಗೂ ಒಗ್ಗುವುದಿಲ್ಲ ಅಂತ, ನನ್ನ ಧರ್ಮವನ್ನು ಕರುಣೆಗೋಸ್ಕರ ದಯೆಗೋಸ್ಕರ ಅನುಕಂಪೆಗೋಸ್ಕರ ಬಿಡಲಿಕ್ಕೆ ಧರ್ಮ ಶಾಶ್ವತವಾದದ್ದು. ವ್ಯಕ್ತಿ ಸ್ವಲ್ಪ ಸಮಯದಲ್ಲಿ ಇರ್ತಾನೆ ಹೋಗ್ತಾನೆ, ನಿಮ್ಮ ನಿರಂತರವಾದ ಅನುಕ್ರೋಶಕ್ಕೆ ದಯೆಗೆ ಅವರು ಪಾತ್ರರಾದರೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗಿಯೇ ಹೋಗ್ತಾರಲ್ಲ. ಅದನ್ನು ನಮ್ಮ ಧರ್ಮಗಳನ್ನು ನಾವು ಬಿಡಬಾರ್ದಂತಾರೆ ಇನ್ನೊಬ್ಬರಿಗೋಸ್ಕರ. ಮತ್ತು ಅನುಕ್ರೋಶಕ್ಕೆ ಇನ್ನೂ ಒಂದುಂಡು, ಯಾರಾದರೂ ಬೊಗಳುತ್ತಾರೆ ಅಂತ ಹೇಳೋದು ಒಂದು ಶಬ್ದ ಆಗುತ್ತೆ ಅರ್ಥ, ಇಲ್ಲ ಅಲ್ಲ ಕ್ರೋಶ ಅನುಕ್ರೋಶ ಅಂತ. ಏನು ಮಾಡಿದರೂ ಕೂಗೋರಿ ಇರ್ತಾರೆ, ಎಂತ ಮಾಡಿದರೂ ಅವ್ರು ಕೂಗ್ತಾರೆ ಹೇಳಿಕೊಂಡು ನಮ್ಮ ಧರ್ಮವನ್ನು ಬಿಡಲಿಕ್ಕೆ ಬರುತ್ತಾ ಕೇಳ್ತಾನೆ. ನಾವು ಹೇಗಿದ್ದರೂ ಕೂಗೋರಿದ್ದಾರೆ, ಎಂಥದ್ದಕ್ಕೂ ಬೆಳಿಗ್ಗೆ ಬೇಗ ಎದ್ರೂ ಕೂಗ್ತಾರೆ, ಯಾಕೆ ಒಬ್ಬರು ಮುದುಕರು ಇರ್ಬೋದು ಮನೆಯಲ್ಲಿ, ತಡ ಎದ್ರೂ ಕೂಗ್ತಾರೆ, ಹೋಗೋರು ಇರ್ಬೋದು ಬೇಗ ಮನೆಯಿಂದ, ಹಾಗಾಗಿ ಪ್ರಶ್ನೆ ಇಲ್ಲ, ಏನು ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಮತ್ತೊಬ್ಬರು ರಾಗ ಇಳಿತಾರೆ, ಇನ್ನೊಬ್ಬರಿಗೆ ಅಸಮಾಧಾನ ಆಗುತ್ತೆ, ಅಯ್ಯೋ ಪಾಪ ಅಂತ ನಾವು ಮತ್ತೊಬ್ಬರ ಮೇಲಿನ ದಯೆಯಿಂದ ಅನುಕಂಪೆಯಿಂದ ನಮ್ಮ ಧರ್ಮಗಳನ್ನು ಮೊಟಕುಗೊಳಿಸಿದರೆ ಸರ್ವಾತ್ಮನ ನಾವೇ ಅಲ್ಲ ಆಗ್ತೇವೆ. ಆಗ ಇನ್ನೊಬ್ಬರಿಗೋಸ್ಕರ ತಡ ಹೇಳುವುದು, ಮತ್ತೊಬ್ಬರ ಹೆಸರು ವೇಗ ಮಲಗುವುದು, ಇನ್ನೊಂದಕ್ಕೋಸ್ಕರ ತಿನ್ನದಿರುವುದು, ಹೀಗೆಲ್ಲ ಮಾಡಿಕೊಂಡು ಬಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ, ಸಹಜತೆಯನ್ನು ಮೀರುತ್ತಾನೆ. ಅದರಿಂದ ಸ್ವಧರ್ಮ ಎಂದದ್ದು, ನಿನ್ನ ಧರ್ಮ ಮಾಡು, ಇನ್ಯಾರ ವಾಕ್ಯಗಳಿಗೋ ಇನ್ಯಾರ ಬೆಂಬಲಕ್ಕೋ ಕಾಯಬೇಡ ಅಂತ ನನ್ನ ಕ್ರೋಶ. ಮತ್ತೊಂದು ಹೇಳ್ತಾನೆ ಬಹಳ ಚೆನ್ನಾಗಿ, ಅವನು ನಾರ್ಥಲೋಭ ಆತಂತಾನೆ, ಏನೋ ಪ್ರಯೋಜನದ ಲಾಭಕ್ಕೋಸ್ಕರ, ಲಾಭ ಜೋರಾದರೆ ಲೋಭ ಆಗ್ತದೆ, ಅದನ್ನ ನಾರ್ಥಲೋಭ ಆತಂತಾನೆ, ನಾನು ಯಾರ ಪ್ರಯೋಜನಕ್ಕೋಸ್ಕರವೂ ಕೆಲಸ ಮಾಡುವುದಿಲ್ಲ, ಸ್ವಾರ್ಥ ತ್ಯಾಗ ಮಾಡಿಕೊಳ್ಳಬೇಕು, ಪರಾರ್ಥಕ್ಕೋಸ್ಕರ ದುಡಿಬೇಕು ಅಂತ ಹೇಳಿಕೊಳ್ಳಲಿಕ್ಕೆ ಬರುತ್ತೆ. ಅದು ಯಾವಾಗ ಅಂದರೆ ಸ್ವಧರ್ಮವನ್ನು ಬಿಟ್ಟು ಅಂತ ಹೇಳುವುದಿಲ್ಲ ಯಾರು. ನೀವು ಬೆಳಿಗ್ಗೆ ನಮಗೋಸ್ಕರ ಒಂದು ಪಾಠ ಮಾಡಿ, ಆದಷ್ಟು ಬೇಗ ಬನ್ನಿ, ಹಾಂ, ಮತ್ತು ನೀವು ಮತ್ತೆ ಜಪ ಮುಂದುವರಿಸಿ, ಪೂಜೆ ಮತ್ತೆ ಬೇಕಾದ್ರೆ ಮಾಡಿ, ಓಹೋ ಏ ಪಾಠ ಒಳ್ಳೆಯದು, ವಿಶೇಷ ತತ್ವ ಚಿಂತನೆ ಮಾಡಿದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಬರುತ್ತೆ. ಯಾರು ಗುರುಗಳು, ಮೊದಲು ಮೋಕ್ಷಕ್ಕೆ ಹೋಗು, ಪಾಠ ಮಾಡಿ, ಶಿಷ್ಯ ಕೇಳ್ತಾ ಇರ್ತಾನೆ ಅಂತ ಖಾತ್ರಿ ಏನು, ಅವನು ಮೂರು ದಿನ ರಜೆ ಮಾಡ್ಬೋದು, ಮಧ್ಯದಲ್ಲಿ ಎದ್ದು ಹೋಗ್ಬೋದು, ಅರ್ಧದ ನಂತರ ಬರಬಹುದು, ಹಾಗಾಗಿ ನಿರಂತರ ಪಾಠ ಯಾರಿಗೆ ಆಗುವುದು, ಗುರುಗಳಿಗೆ. ಪೂರಮಂಗಳ ಆಗುವುದು ಅವರಿಗೆ ಪ್ರತಿ ಬಾರಿ. ಇವರು ಮಧ್ಯ ಮಧ್ಯೆಯಲ್ಲಿ ರಜೆ ಹಾಕಿರ್ತಾರೆ, ಬರುವುದಿಲ್ಲ, ಮತ್ತೆ ಬರ್ತಾರೆ, ತಡ ಆಗ್ತಾರೆ, ಒಟ್ಟು ಕ್ಲಾಸು ನಡೀತದೆ ಅಷ್ಟು ದಿನ, ಆದರೆ ಯಾರಾದರೂ ಒಬ್ಬರು ಶಿಷ್ಯರು ಇಡ್ತಾರೆ, ಅದನ್ನ ಪ್ರಯೋಜನ ಏನಾಗ್ತದೆ ಕೇಳ್ತಾನೆ. ಅದನ್ನ ಏನು ಇನ್ನೊಬ್ಬರ ಪರ ಇದು ಹೇಳುವುದು, ಹೇಳುವಾಗ ನಮಗೋಸ್ಕರ ನೀವು ಮಾಡಿಕೊಂಡದ್ರಿಂದ ಅದೆಲ್ಲ ಬದಿಗಿಡಿ, ಹಾಂ, ಅದಲ್ಲ ಅಂತಾನೆ. ಯಾವ ಕಾಲದಲ್ಲಿಯೂ ತನ್ನ ಧರ್ಮವನ್ನು ಬಿಟ್ಟು ಮತ್ತೊಬ್ಬರ ಧರ್ಮವನ್ನು ಮಾಡಲಿಕ್ಕೆ ಹೇಳುವುದಿಲ್ಲ. ಅದರಿಂದ ಸ್ವಧರ್ಮ ಎನ್ನುವುದು, ಪರಧರ್ಮ ಎನ್ನುವುದು, ಸ್ವ ಮತ್ತು ಪರಶಬ್ದಕ್ಕೆ, ಸ್ವ ಅಂದರೆ ಭಗವಂತನು ಅಂತ ಅರ್ಥ ಉಂಟು, ಅದಕ್ಕೆ ದೇವರ ಧರ್ಮ ಅಂತ. ದೇವರ ಸರ್ವೋತ್ತಮವಾದ ಧರ್ಮವನ್ನು ನಡೆಸಿಕೊಳ್ಳಲಿಕ್ಕೆ, ಭಗವಂತನ ಪ್ರೀತಿಗೋಸ್ಕರ ನಡೆಸುವಂಥದ್ದು, ಇನ್ನೊಬ್ಬರ ಪ್ರೀತಿಗೋಸ್ಕರ, ಇನ್ನೊಬ್ಬರೊಳಗೂ ದೇವರು ಇದ್ದಾನೆ ಸರಿ, ಆದರೆ ನಮ್ಮ ಧರ್ಮದಲ್ಲಿ ದೇವರಿದ್ದಾನಲ್ಲ, ಆ ದೇವರನ್ನು ಬಿಡುವುದೇ. ಹಾಗಾಗಿ ಎಲ್ಲ ಧರ್ಮಗಳನ್ನು ಅಳವಡಿಸಿಕೊಳ್ಳುವುದಕ್ಕಿಂತ ಮೊದಲು ನಿನ್ನ ಧರ್ಮವನ್ನು ಮೊದಲು ಮಾಡಂತಂದು, ಶ್ರೇಯಾನ್ ಸ್ವಧರ್ಮೋ ವಿಗುಣ ಅಂದದ್ದು ಕೇಳಿ, ಭಾರಿ ಒಳ್ಳೆಯದು ಕೇಳಿದರೆ ನಿನ್ನ ಕೆಲಸವನ್ನು ನೀನು ಮಾಡುವಂಥದ್ದು, ಉಳಿದವರ ಕೆಲಸ ಮತ್ತೆ ಮಾಡುವಂಥದ್ದು. ಆದರೆ ನಾವು ನಾನಾ ಜನ ಶುಶ್ರೂಷ ಹೇಳಿಕೊಂಡು ಉಳಿದವರಿಗೆ ಮನ್ನಣೆ ಹಾಕಿಕೊಂಡು ಮಣೆ ಹಾಕಿಕೊಂಡು ಅವರದ್ದೇ ಕೆಲಸ ಮಾಡುವುದರಿಂದ ಊರಿನಲ್ಲೇ ದೇವರನ್ನು ನೋಡ್ತೇನೆ ಹೇಳುವವ, ನಿನ್ನಲ್ಲಿ ಮೊದಲು ನೋಡಿಕೊಂಡಿಯಾ, ನಿನ್ನ ಮನೆಯಲ್ಲಿ ನೋಡಿಕೊಂಡಿಯಾ, ಮತ್ತೆ ನೋಡಂತ. ಹೊರಗೆ ಬರುವ ಮುಂಚೆ ತಂದೆ ತಾಯಿಗಳನ್ನೇ ನೋಡಿಕೊಳ್ಳೋದು, ಊರಿನಲ್ಲಿ ದೇವರನ್ನು ನೋಡೋದಿಲ್ಲಿ ಪ್ರಯೋಜನ ಆಗುವುದಿಲ್ಲ. ಆದರೆ ನಿನ್ನೊಳಗೆ ಭಗವಂತನ ಎಚ್ಚರ ಮಾಡಿಕೊಳ್ಳದವ, ನಿನ್ನಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳದವ, ಊರಿನವರನ್ನೇನು ಮಾಡ್ತೀಯಂತ. ಅದನ್ನು ಅರ್ಥಲೋಭ ಅಂತಂದಾನೆ, ನಾನು ಯಾವುದೇ ಅರ್ಥಕ್ಕೋಸ್ಕರ, ಪರಾರ್ಥಕ್ಕೋಸ್ಕರ, ಲಾಭಕ್ಕೋಸ್ಕರ, ಪ್ರಯೋಜನಕ್ಕೋಸ್ಕರ, ದುಡ್ಡಿಗೋಸ್ಕರ ಕೆಲಸ ಮಾಡುವುದಿಲ್ಲ ಅಂದವ. ನಾ ಕಾಮ್ಯಯ ಅಂದಾನೆ, ನಾನು ಬಯಸಿಯೂ ನಡೆಸುವುದಿಲ್ಲ. ಏನೋ ಬಯಕೆ, ಇದರಿಂದ ಏನೋ ಲಾಭ ಆಗುತ್ತೆ, ಇದರಿಂದ ಏನೋ ಬಯಕೆಗಳು ಈಡೇರ್ತವೆ, ಯಾರದ್ದೋ ಬಯಕೆಗಳು ಈಡೇರ್ಬೋದು. ಇಲ್ಲ, ಅರ್ಥ ಕಾಮಗಳಿಗೋಸ್ಕರ ಧರ್ಮವನ್ನು ಬಿಡುವವ ಮೂರ್ಖ ಅಂತ ನೀವು ಆ ಲೆಕ್ಕದ. ಅದರಿಂದ ಎರಡು ಶಬ್ದ ಆಗಿದೆ, ಅರ್ಥಲೋಭಾತ್ ನ ಕಾಮ್ಯಯ ಅಂತ ಎರಡು ಶಬ್ದ ಆಗಿ, ಕಾಮಕ್ಕಾಗಿ ಮತ್ತು ಅರ್ಥಕ್ಕಾಗಿ, ಅರ್ಥಕಾಮಗಳು ನಡುವೆ ಇವೆ, ಧರ್ಮ ಮೋಕ್ಷಗಳು ಬದಿಯಲ್ಲಿವೆ. ಅದು ಒಂದು ದೃಷ್ಟಿಯಿಂದ ಬಾಗಿಲು ಹಾಕಿದಾಗೆ, ಸಂಪುಟ ಹಾಕಿದಾಗೆ, ಮುಚ್ಚಳಾಗಿದ್ದಾಗೆ, ಆದರೆ ಎರಡರ ನಡುವೆ ಇದ್ದಾಗ ಮಾತ್ರ ಅರ್ಥಕಾಮಗಳಿಗೆ ಬೆಲೆ ಇಲ್ಲ, ಅದರಿಲ್ಲ ಅಂತ ಹೇಳ್ತಾನೆ. ನಾನು ಧರ್ಮಕ್ಕೋಸ್ಕರ
ಧರ್ಮವನ್ನು ನಡೆಸುವಾಗ ಅರ್ಥಕ್ಕೋಸ್ಕರ ಧರ್ಮವನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಧರ್ಮಕ್ಕೋಸ್ಕರ ಅರ್ಥ ಬಿಡಬಹುದು, ಧರ್ಮಕ್ಕೋಸ್ಕರ ಬಯಕೆಗಳನ್ನು ಬದಿಯಿಡಬಹುದು. ಅರ್ಥ ಕಾಮಗಳು ಮತ್ತೆ ಮೊದಲು ಧರ್ಮ. ಧರ್ಮಾದರ್ಥಶ್ಚ ಕಾಮಶ್ಚ ಅಂತ ಹೇಳೋದು, ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಕಾಮ. ಅಂದ ಧರ್ಮವನ್ನು ಬಿಟ್ಟು ಅರ್ಥಕಾಮಗಳ ಬದುಕು ಏನು ಕೇಳುತ್ತಾನೆ. ನರ್ತಲೋಭಾತ ಕಾಮ್ಯೇಯ ಛಾತ್ರನ್ ಧರ್ಮಂ ಅಹಂ ಜಹ್ಯಾಮ್ ಇತಿ ಮೇ ವ್ರತಮಾಹಿತ. ಇದು ನನ್ನ ನಿರಂತರವಾದ ಜೀವನದ ವ್ರತ, ನಾನು ಕ್ಷತ್ರಧರ್ಮಕ್ಕಿಂತ ಆಚೆಗೆ ನಿಲ್ಲುವುದಿಲ್ಲ. ಕ್ಷತ್ರಿಯ ಧರ್ಮದಲ್ಲಿ ಏನು ನಡೆದಿದೆ ಅದನ್ನು ನಡೆಸಿದ್ದೇನೆ, ಇದರಲ್ಲಿ ಏನು ತಪ್ಪಿದೆ ಹೇಳಿ ಅಂತಾನೆ. ಕ್ಷತ್ರಿಯ ಧರ್ಮದಲ್ಲಿ ಆಗಿರತಕ್ಕಂಥ ತೊಂದರೆ ನನ್ನದೇನಿದೆ ಅಂತ ಬಹಳ ಚೆನ್ನಾಗಿ ಭೀಷ್ಮ ತನ್ನ ವಿಷಯವನ್ನು ಹಾಗೆ ಕೊಟ್ಟರೆ ಹೇಳುತ್ತಾನೆ, ನೀನು ಕೇಳದೆ ಹೋದರೆ ಉಂಟಲ್ಲ ನಾನು ಕೊಂದು ಬಿಡ್ತೇನೆ ಅಂತಾನೆ. ವಿಚಿತ್ರ ಆಯ್ತಲ್ಲ. ಇದನ್ನು ಗೌರವನಿಗೆ ಹೇಳ್ತಾನೆ ಭೀಷ್ಮ. ಸಿಟ್ಟು ಮಾಡಿಕೊಳ್ತಾರೆ ಪರಶುರಾಮ, ಸಿಟ್ಟು ಮಾಡಿಕೊಂಡು ಕೆಂಪು ಕಣ್ಣು ಮಾಡಿಕೊಂಡು ನನಗೆ ಹೇಳಿಯೇ ಬಿಟ್ಟವನು ಕೊನೆಗೆ, ನ ಕರಿಷ್ಯತಿ ಚೇದೇತದ ವಾಕ್ಯಂ ಮೇ ನರ ಪುಂಗವ ಹೇಳ್ತಾನೆ. ಒಳ್ಳೆ ಲೈಕ್ ಶಬ್ದದಿಂದ ಕರೆದಿದ್ದಾನೆ ದೊಡ್ಡ ಮನುಷ್ಯ ಅಂತ ಹೇಳಿಕೊಂಡು, ನನ್ನ ಮಾತು ಕೇಳದ ದೊಡ್ಡ ಸ್ಥಿತಿಗೆ ನಿನಗೆ ಬಂತು ಅಂತ ಹೇಳುವ ಹಾಗೆ ಅಂಗಿಸುವುದಿತ್ತು. ಹಾಂ, ಮಾಡದೇ ಹೋದರೆ ಹನಿಷ್ಯಾಮಿ ಸಹ ಮಾತ್ಯಂ ತ್ವಾಮ್ ಅದ್ಯೇತಿ ಪುನಃ ಪುನಃ, ನಿನ್ನನ್ನು ಎಲ್ಲರ ಜೊತೆಯಲ್ಲಿ ಕೊಂದು ಬಿಡುತ್ತೇನೆ. ಅಂದರೆ ಪರಶುರಾಮರು ಹೋರಾಟಕ್ಕೂ ಸಿದ್ಧ ಅಂತ ಹೇಳಿಕೊಂಡು ಬಂದಿದ್ದರು. ಬಗ್ಗದೇ ಇದ್ದಾಗ ನಾನು ಭೀಷ್ಮರನ್ನು ಎಲ್ಲರ ಜೊತೆಯಲ್ಲಿ ಹೊಡಿತೇನೆ ಅಂತಲೂ ಹೇಳಿದರು. ಅವರ ಲೆಕ್ಕಾಚಾರದಲ್ಲಿ ಭೀಷ್ಮ ಹಸ್ತಿನಪುರದ ವ್ಯಕ್ತಿ, ಹಾಗಾಗಿ ಸೈನ್ಯ ಸಹಿತ ಹೋರಾಟಕ್ಕೆ ಬರ್ತಾನೆ. ಹೋರಾಟಕ್ಕೆ ನಿಂತರೆ ಎಲ್ಲರನ್ನು ಹೊಡೆಯುವುದು ಅಂತ ಪರಶುರಾಮನ ಲೆಕ್ಕಾಚಾರ. ಆದರೆ ಭೀಷ್ಮ ತನ್ನ ವಿಷಯದಲ್ಲಿ ಆದ ತೊಂದರೆ ಇದು. ಅದು ಪರಶುರಾಮ ತನ್ನ ಗುರುವೇ ಬಂದು ಯುದ್ಧಕ್ಕೆ ನಿಂತಾಗ, ಹೊಡಿಲಿಕ್ಕೆ ಬಂದಾಗ ಎಲ್ಲರನ್ನು ಮುಂಚೂಣಿಯಲ್ಲಿಟ್ಟು ಪೆಟ್ಟು ತಿಂದು ಎನ್ನಿಸಿ ಆಗಿ ಸಾಯಬೇಕು. ಅದರಿಂದ ಪರಶುರಾಮನ ಜೊತೆಯಲ್ಲಿ ಹೋರಾಟಕ್ಕೆ ಭೀಷ್ಮ ಕರೆದಾಗ, ಪರಶುರಾಮ ಕರೆದಾಗ ಭೀಷ್ಮ ನಾನು ದ್ವೈರಥನಾಗಿ ಬರ್ತೇನೆ ಅಂತ, ನಾನೊಬ್ಬ ಹೋರಾಡಲಿಕ್ಕೆ ನಿಲ್ತೇನೆ ಅಂತ ಹೇಳ್ತಾನೆ, ಆಯ್ಕೆ ಮಾಡಿಕೊಳ್ಳುತ್ತಾನೆ. ಹಸ್ತಿನಪುರದ ಸೈನ್ಯ ಬರ್ತದೋ ಇಲ್ಲವೋ ಅದು ವಿಷಯ ಬೇರೆ. ನಿಜವಾಗಿ ಆದದ್ದು ಮದುವೆ ಆದದ್ದು ವಿಚಿತ್ರವೀರ್ಯನಿಗೆ, ಉಡುಗೆ ತಂದದ್ದು ವಿಚಿತ್ರವೀರ್ಯನಿಗಾಗಿ. ಹಸ್ತಿನಪುರದ ಗದ್ದುಗೆಗೋಸ್ಕರವೇ ಭೀಷ್ಮನ ಪ್ರಯತ್ನ. ಅದು ನಿಜವಾಗಿ ರಾಜಕೀಯದ ಯುದ್ಧ ಆಗಬೇಕಿತ್ತು. ನೀವೇನು ಭೀಷ್ಮನನ್ನು ಹೋರಾಡಲಿಕ್ಕೆ ತರ್ತೀರಿ, ಕಾಶಿರಾಜ ಕನ್ಯೆ ಸ್ವಯಂವರಕ್ಕೆ ನಿಂತಿದ್ದು ಕರ್ಕೊಂಡು ಬಂದಿದ್ದಾರೆ, ಏನು ತಪ್ಪಾಗಿದೆ, ಹೋರಾಟಕ್ಕೆ ನಾವು ಸಿದ್ಧರು ಅಂತ ಎಲ್ಲರೂ ಸಿದ್ಧರಾಗ್ತಿದ್ರು. ಅದು ಇದನ್ನು ಭೀಷ್ಮನೇ ನಿಲ್ಲಿಸಿದ. ಆ ಘೋರವಾದಂಥ ಹತ್ಯೆಯನ್ನು, ಗಲಾಟೆಯನ್ನು ಒಂದು ದೃಷ್ಟಿಯಿಂದ ಬಹಳ ಸಣ್ಣ ಮಟ್ಟಿನಲ್ಲಿ ಅಧರ್ಮ ಆಗುವಂತೆ ನೋಡಿಕೊಳ್ಳಿಕ್ಕೆ ಹೊರಟ. ನಿಜವಾದ ಧರ್ಮದ ಮುಖ ಇದ್ದರು ದೊಡ್ಡ ಹೋರಾಟ ಮಾಡಲಿಕ್ಕಿತ್ತು, ಕಾಶಿರಾಜನಲ್ಲೇ ಕೇಳಿ ಮಾಡಲಿಕ್ಕೆ ಬರ್ತಿತ್ತು. ನೀನೇ ಸ್ವಯಂವರಕ್ಕಿಟ್ಟ ಹುಡುಗಿಯನ್ನು ವೀರಶುಲ್ಕದಲ್ಲಿ ಅಂದಾಗ, ಯಾರು ಪಡೆದಿದ್ದಾಗ ಈ ಗಲಾಟೆ ಯಾಕೆ ಅಂತ. ಯಾವುದನ್ನು ಮಾಡದೆ ಭೀಷ್ಮ ನಿಜವಾಗಿ ಪರಶುರಾಮನ ಮಾಡಬೇಕಾದದ್ದು. ಪರಶುರಾಮನು ಕೇವಲ ಏಕಾಏಕಿ ಭೀಷ್ಮನಲ್ಲಿಗೆ ಮಾತ್ರ ಬರಬಾರ್ದಿತ್ತು. ಪರಶುರಾಮ ಕಾಶಿರಾಜನನ್ನು ಕರಿಬೇಕಿತ್ತು, ಸಾಲ್ವರಾಜನನ್ನು ಕರಿಬೇಕಿತ್ತು, ಮೂರು ಜನರನ್ನು ಒಂದು ಕಡೆಯಲ್ಲಿ ಸೇರಿಸಿ ಮಾತಾಡಲಿಕ್ಕಿತ್ತು. ಎಲ್ಲ ಮಾಡಲೇ ಇಲ್ಲ. ನಾವು ಯೋಚನೆ ಆಗುವಂಥದ್ದು ಒಂದು ಬರುವುದೇ ಇಲ್ಲ. ಭಾಳ ಚೆನ್ನಾಗಿತ್ತು ಮಾತ್ರ. ಪರಶುರಾಮ ಹೇಳ್ತಾನೆ ಕೌರವನ ಹತ್ರ, ಹೇಳ್ತಾನೆ ಭೀಷ್ಮ ನನ್ನನ್ನು ಎಲ್ಲರನ್ನು ಸೇರಿ ಕೊಲ್ಲುವುದು ಅಂತ ಹೇಳಿಬಿಟ್ಟ. ಮತ್ತೆ ಮತ್ತೆ ತ್ವಾಮ್ ಅದ್ಯೇತಿ ಪುನಃ ಪುನಃ, ಮತ್ತೆ ಮತ್ತೆ ಹೇಳೋದು, ಮಾತು ಎತ್ತಿದ ತಕ್ಷಣ ನಿನ್ನನ್ನು ಬಡಿತೇನೆ ಕೊಲ್ತೇನೆ. ನಾನೇನು ಮಾಡಲಿ ಅಂದವ, ನಾನು ಅಂಗಲಾಚಿದೆ, ಬೇಡಿಕೊಂಡೆ, ದಮೆಯಾಗಿದೆ, ಕಾಲುಗಿಡಿದೆ, ಆದಷ್ಟು ಅವನ ಕೋಪ ತಣಿಸ್ಲಿಕ್ಕೆ ಪ್ರಯತ್ನಪಟ್ಟೆ, ಆಗಲೇ ಇಲ್ಲ ಅಂತಾನೆ ಪರಶುರಾಮ. ಕೋಪದಿಂದ ಈಚೆ ಬರಲೇ ಇಲ್ಲ, ನನ್ನ ಯಾವ ಮಾತು ಕೇಳೋ ಸ್ಥಿತಿಯಲ್ಲೇ ಇರಲಿಲ್ಲ. ನಾನು ಹೊಡಿದ್ದೇನೆ ಹೇಳಿದಾಗ ನಾನು ಹೇಳಿದೆ, ಯಾರು ಹೊಡಿಲಿಕ್ಕೆ ಹೇಳಿಕೊಡುವುದು, ನೀವು ಹೇಳಿಕೊಟ್ಟದ್ದಲ್ಲ ನನಗೆ ಅಂತಾನೆ. ಇಶ್ವಾಸ್ತ್ರಂ, ನೀವು ಬಾಣ ಬಿಡುವ ಕಲೆ, ಹೋರಾಡುವ ಪರಿ, ಇದನ್ನೆಲ್ಲ ಎಲ್ಲಿ ಕೊಟ್ರಿ? ಮಮ ಬಾಲಸ್ಯ, ನಾನು ಸಣ್ಣಗಿರುವಾಗಲೇ ನೀವು ಹೇಳಿಕೊಟ್ಟಿದ್ದಿ. ಭವತೈವ ಚತುರ್ವಿಧಂ, ಅದು ಒಂದು ರೀತಿದ್ದಲ್ಲ, ಅದರದ್ದು ಪೂರಾ ಪ್ರಕಾರದ್ದು. ಪಾದ ಮಾತ್ರ ಅಂದರೆ ಹಾಗೆ ಸ್ವಲ್ಪ ಹೇಳಿಕೊಟ್ರಿ, ಅರ್ಧ ಆದರೆ ಜಾಸ್ತಿ ಆಯಿತು, ಮುಕ್ಕಾಲಂಶ ಪೂರಾಂಶ. ನಾಲ್ಕು ರೀತಿಯಲ್ಲಿಯೂ ಬಾಣದ ಪ್ರಯೋಗದ ವ್ಯವಸ್ಥೆಗಳಲ್ಲಿ ಯುದ್ಧದ ಹೋರಾಟದ ತಂತ್ರಗಳನ್ನೆಲ್ಲ ನೀವು ನನಗೆ ಕೊಟ್ಟಿದ್ದೀರಿ. ಉಪದಿಷ್ಟಂ, ಕೇವಲ ನೋಡಿ ಕಲಿತದ್ದು ಹೇಳಿಕೊಟ್ಟದ್ದಲ್ಲ, ಉಪದೇಶ ಮಾಡಿದ್ದೀರಿ ಬಹಳ ಚೆನ್ನಾಗಿ ಮಂತ್ರಪೂರ್ವಕವಾಗಿ. ಮಹಾಬಾಹೋ, ಎಂಥ ಅದ್ಭುತವಾದ ತೋಳು ಆಗ ನಿಮ್ಮದು, ಹೋರಾಟ ಹೇಳಿಕೊಡುವ ರೀತಿ ಭಂಗಿ ಅದ್ಭುತ ಅಂತಾನೆ, ತುಂಬ ಚೆನ್ನಾಗಿತ್ತು ಅಂತಾನೆ. ಅಂಥ ಅಸದೃಶವಾದಂಥ ಹೋರಾಟಗಾರ ನೀವು. ಶಿಷ್ಯೋಸ್ಮಿ ತವ ಭಾರ್ಗವ, ನಾನು ನಿನ್ನ ಶಿಷ್ಯ ಅಲ್ವ, ಈಗ ಹೇಳಿಕೊಟ್ಟದ್ದು ನನಗೆ ಹೋರಾಟಕ್ಕೆ, ಈಗ ನನಗೆ ಹೊಡಿತೇನೆ ಹೇಳಿದರೆ
ನಾನು ಸುಮ್ಮನೆ ಇರಬೇಕಾಗತ್ತೆ. ನಿಮ್ಮ ಶಿಷ್ಯರ ಜೊತೆಯಲ್ಲಿ ನೀವು ಹೋರಾಡ್ದ, ನಾನು ಶಿಷ್ಯ ಇದ್ದೇನೆ. ಅದರಿಂದ ಹೇಳಿಕೊಟ್ಟ ಎಲ್ಲ ವಿದ್ಯೆಗಳು ತಮ್ಮದೇ, ಹೋರಾಟದ ಕಲೆಗಳು ಎಂದ. ನಾನು ಗುರುವ, ಹಾಗಾದರೆ ಗುರು ಅಂತ ಹೇಳುತ್ತೇನೆ, ಕೇಳು, ಸ್ವೀಕರಿಸಿ ಹುಡುಗಿಯನ್ನು ಅಂದಾನೆ. ಇದು ನನಗೆ ಖುಷಿಯಾಗುತ್ತೆ, ನೀನು ಹುಡುಗಿಯನ್ನು ಸ್ವೀಕಾರ ಮಾಡಿದರೆ ಯುದ್ಧ ಬೇಡ ಹಾಗಾದರೆ. ಅದು ಹೇಗಾಗತ್ತೆ ಅಂದಾನೆ. ಮತ್ತೆ ಪುನಃ, ಎಂಥ ಧರ್ಮ ಹೇಳ್ತಾ ಇದ್ದೀರಿ, ನಾನು ಏನು ಮಾಡಲಿಕ್ಕೆ ಬರುತ್ತೆ, ಆ ಹುಡುಗಿಯನ್ನು ತಗೊಂಡೋಗ್ಲಿಕ್ಕೆ ಬರುತ್ತೆ ಈಗ ಕೇಳುತ್ತಾನೆ. ಹೇಗಾಗತ್ತೆ, ಕೋಜಾತು ಪರಭಾವಾಂಹಿ ನಾರೀಂ ವ್ಯಾಲೀಮಿವಸ್ಥಿತಾಂ, ಭೀಷ್ಮರು ಹೇಳ್ತಾರೆ. ಇನ್ನೊಬ್ಬರನ್ನು ತಲೆಯಲ್ಲಿ ಹೊತ್ತುಕೊಂಡು ಹುಡುಗಿಯನ್ನು ಮನೆಯಲ್ಲಿ ಇಟ್ಕೊಳ್ಳೋದಾದ್ರೆ ಹೇಗೆ? ವಾಸಯೇತ ಗೃಹೇ ಜಾನನ್ ಸ್ತ್ರೀಣಾಂ ದೋಷ ಮಹಾತ್ಯಯ ಅಂತ, ದೊಡ್ಡ ತಪ್ಪಾಗ್ತದೆ, ಸರಿಯಾಗ್ತಾ ಇಲ್ಲ. ಪರಭಾವ ಬೇರೆ, ಅವಳಿಗೆ ಇನ್ನೊಬ್ಬರ ಮೇಲಿನ ಯೋಚನೆ. ಎಷ್ಟೊತ್ತಾದರೂ ಆ ಯೋಚನೆಗಳೇ ಇರ್ತವೆ. ಹೇಗಿದ್ರು ನಾನು ಹೇಗೆ ಕಟ್ಟಲಿ, ನನ್ನ ತಮ್ಮನಿಗೆ ಆಗುವುದಿಲ್ಲ, ನಾನು ಹೇಗೆ ಮನೆಯಲ್ಲಿಟ್ಕೊಳ್ಳಿ. ನಾರೀಂ ವ್ಯಾಲೀಂ ವಿವಸ್ಥಿತಾಂ ಅಂತಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ ಶಬ್ದ. ವ್ಯಾಲಿ ಅಂದರೆ ಹಾವು ಹೌದು, ಕ್ರೂರ ಮೃಗವೂ ಹೌದು. ಸುಮಾರು ಅರ್ಥಗಳಲ್ಲಿ ವ್ಯಾಲ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ನಾನು ಒಂದು ಸರ್ತಿ ಹೇಳಿದ್ದೇನೆ, ವ್ಯಾ ಎನ್ನುವ ಅಕ್ಷರಗಳಿಂದ ಆರಂಭಗೊಳ್ಳುವ ಇಡೀ ಕೋಶವು ವಿಚಿತ್ರವೇ, ಅದ್ಭುತ. ಅದು ಎಂತ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ, ವ್ಯಕಾರದಿಂದ ಬರತಕ್ಕಂತಹ ಕೋಶಗಳಲ್ಲಿ ಇರತಕ್ಕ ಶಬ್ದಗಳು ಎಲ್ಲವೂ ಒಂದು ವಿಚಿತ್ರವಾದ ಸಂಕೀರ್ಣವಾದ ಭಾವಗಳಿಂದ ತುಂಬಿರುತ್ತೆ ವ್ಯಾಳ ಶಬ್ದದ ಹಾಗೆ. ವ್ಯಾಳ ಸಂಸ್ಕೃತದ ಮೂಲ ಸ್ವರೂಪ ವ್ಯಾಳ ಅಂತ, ಕಾಲವ್ಯಾಳ ಮಹಾಕಿರಣಂ ಅಂತ ಶಬ್ದ ಹಾಕಿರ್ತಾರೆ. ವ್ಯಾಳ ಅಂದರೆ ಘೋರವಾದ ಹಾವು ಅಂತ ಅರ್ಥ, ಭೀಕರವಾದ ಕ್ರೂರ ಜಂತು ಅಂತ ಅರ್ಥ, ಹಿಂಸ್ರ ಪ್ರಾಣಿಗಳು ಅಂತ ಅರ್ಥ. ನೀವು ಹುಲಿ, ಕೆರಡಿ, ಸಿಂಹ ಯಾವುದನ್ನು ಇಟ್ಕೊಳ್ಳಿಕ್ಕೆ ಬರುತ್ತೆ, ಹಾವುಗಳನ್ನು ತಗೊಳ್ಳಿಕ್ಕೆ ಬರುತ್ತೆ, ಆ ರೀತಿಯಾದ ಶಬ್ದದ್ದು ವ್ಯಾಳ ಅಂತ. ಅದಕ್ಕೇನು ವ್ಯಾಕರಣ ಅಂತ ಎನ್ನುವುದು ಹಾಗೆ ಕಲೀಲಿಕ್ಕೆ ಭಾಳ ಕಷ್ಟ. ನಮಗೆ ವ್ಯಾಸರು ಹಾಗೆ ಅರ್ಥವೇ ಆಗದ ಸಂಗತಿ, ವ್ಯಾಸರನ್ನು ಇಟ್ಟುಕೊಂಡ್ರು. ವ್ಯತಿಕ್ರಮ, ತುಂಬ ಶಬ್ದಗಳು ವ್ಯಕಾರದಲ್ಲಿವೆ, ನೀವು ಕೋಶ ನೋಡಿದರೆ ಆಯಿತು, ಹಾಕಿದರೆ ಬರುತ್ತೆ ಒಂದಿಷ್ಟು. ಎಲ್ಲವೂ ಅದೇ ರೀತಿಯಾಗಿ ತದ್ವತ್, ಉಳಿದ ಅಕ್ಷರ ಶಬ್ದಗಳಿಗಿಂತ ವಿಚಿತ್ರವಾದಂಥ ವಸ್ತುಗಳು. ಅದನ್ನು ಹೇಳಿದ, ಬಹಳ ಅದ್ಭುತವಾಗಿ ಹೇಳುತ್ತಾನೆ. ವ್ಯಾಲ ವ್ಯಾಲೀಮಿವಸ್ಥಿತಾಮಂತ, ಹೆಣ್ಣು ಹೆಣ್ಣು ಹಾವನ್ನು ಮನೆಯೊಳಗೆ ತಂದು ಸಾಕಿದಂತಾಗತ್ತೆ. ಹಾವಿನ ಕತೆ ಹೇಳುವುದು ಯಾಕೆಂದರೆ ಅದಕ್ಕೆ ಎರಡು ನಾಲಿಗೆ ಅಂತ, ಇದಕ್ಕೆ ಎರಡು ತಲೆ, ಈ ಹುಡುಗಿಗೆ ಎರಡು ಭಾವ, ಹಳತ್ತೊಂದು ಹೊಸತ್ತೊಂದು, ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹೊಸತಿನಲ್ಲಿ ಏನೋ ಲೋಪದೋಷ ಬಂದಾಗ ಹಳತಿನ ನೆನಪಾಗುವುದು, ಅದೇ ಚಂದ ಅನಿಸುವುದು, ಅದನ್ನು ಹೇರುವುದು ವಿಚಿತ್ರ ಅನಿಸ್ತೆ ಅಂತಾನೆ. ಅದಕ್ಕೆ ಪರಭಾವ ಮಂದ, ಮತ್ತೊಬ್ಬರನ್ನು ತಲೆಯಲ್ಲಿ ಇಟ್ಟುಕೊಂಡಾಗ, ಇನ್ನೊಬ್ಬರ ಸೊತ್ತು ಒಂದು ಅನಿಸಿಕೊಂಡಾಗ, ಆಕೆ ಹೇಳಿಕೊಂಡಾಗ, ನಾನು ಯಾವ ರೀತಿಯಲ್ಲಿ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ ಅಂತಾನೆ. ವಾಸಯೇತ ಗೃಹೇ ಜಾನನ್, ತಿಳಿದಿರುವಾಗ ಅಂತಾನೆ, ತಿಳಿಯದೇ ಇದ್ದಾಗ ತಪ್ಪಿಲ್ಲ. ಗೊತ್ತಿಲ್ಲದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಸಾಕಿ, ನೀರು ಹಾಕಿ, ಉಣಿಸಿಕೊಟ್ಟು, ಎಲ್ಲ ಬೆಳೆಸಿ, ಮತ್ತೆ ಅದು ಹರಿ ಹೋದಾಗ ಅದೇನು ಮಾಡೋದು ಗೊತ್ತಿಲ್ಲ ಅಂತಾನೆ. ಮತ್ತು ಇಷ್ಟೊತ್ತು ನೀವು ಹಾಕಿದ್ದು ಪರಭಾವಕ್ಕಲ್ಲ, ಹೌದು, ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ಮತ್ತೆ ಯಾರು ಕರ್ಕೊಂಡು ಹೋಗ್ತಾರೆ? ಹತ್ತಾರು ಕಡೆಯಲ್ಲಿ ನೀರು ಕುಡಿದು ಮಲಗಿ ಅಭ್ಯಾಸ ಇರತಕ್ಕ ಹುಡುಗಿಯನ್ನು ಎಲ್ಲಿ ಹೊತ್ಕೊಂಡು ಬರಲಿಕ್ಕೆ ಮನೆಗೆ ಆಗತ್ತೆ ಕೇಳ್ತಾ ನೀವು? ಆಗೋದಿಲ್ಲ ಅಂತ. ಆರೇಳು ವರ್ಷಗಳಿಗೆ ಹಾಗೆ ಸಂಧಿವೆ, ಹೆಚ್ಚು ಆಗಿದೆ. ಮತ್ತೆ ಒಳ್ಳೆ ಶಬ್ದ ಆಗಿದ್ದಾವ, ಹಾವಿನಂತೆ ಒಳಗೊಂದು ಹೊರಗೊಂದು ಭಾವಗಳು, ಎರಡು ನಾಲಿಗೆಗಳು, ಕ್ರೂರ ಮೃಗದಂತೆ, ಯಾವತ್ತು ಯಾರನ್ನು ಕೊಲ್ಲುತ್ತೆ ಗೊತ್ತಿಲ್ಲ, ಹೇಗೆ ಗೊತ್ತಿಲ್ಲ. ಇದೆಲ್ಲ ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲೇ ಬರೆದಿರ್ತಾನೆ. ರಾಣಿವಾಸಗಳು ಹೇಗಿರ್ತಾವೆ, ರಾಜಕುಮಾರರು ಹೇಗಿರ್ತಾರೆ, ಅವರು ಹಣ್ಣು, ನಾನು ಹೇಳಿದ್ನಲ್ಲ, ಹಣ್ಣು ಕತ್ತರಿಸ್ಲಿಕ್ಕೋ ಹೂ ಕತ್ತರಿಸ್ಲಿಕ್ಕೋ ಅಂತ ಇಟ್ಕೊಂಡಿರ್ತಾರೆ, ಚಾಕೋ ಚೂರಿಯೋ, ಯಾರನ್ನು ಕತ್ತರಿಸ್ತಾರೆ ಗೊತ್ತಿಲ್ಲ. ಅರಸನನ್ನೇ ಮುಗಿಸ್ತಾರೆ ಅವರು, ಮಂಚದಲ್ಲಿ ಮಲಗಿದ್ದುಕೊಂಡೇ ಮುಗಿಸಿದ ಅರಸರ ಕಥೆಗಳನ್ನು ಚಾಣಕ್ಯ ಬರೀತಾನೆ. ಜಾಗ್ರತೆ ಅಂತಾನೆ, ಅದ್ಭುತ ಇದ್ದಾನೆ. ಹಾಗೆ ಇದನ್ನು ಉಲ್ಲೇಖ ಮಾಡಿದ್ರು, ಬಹಳ ಚೆನ್ನಾಗಿ ಹೇಳ್ತಾನೆ ವ್ಯಾಲಿ ಅಂತ ಹೇಳಿ. ಅದನ್ನು ನಾನು ಸೇರಿಸಿಕೊಳ್ಳಲಿಕ್ಕಿಲ್ಲ, ಆಗುವುದಿಲ್ಲ ಅಂದ. ನಾನು ತಿಳಿದಾಗ ಸ್ತ್ರೀಣಾಂ ದೋಷ ಮಹಾತ್ಯಯ ಅಂದ, ಹೆಣ್ಣಿನ ದೋಷ ಭಾರಿ ಜೋರಿ ಇರ್ತದೆ ಅಂತಾನೆ. ಬಹಳ ಅದ್ಭುತವಾಗಿರ್ತದೆ. ಆದ್ದರಿಂದ ಅಂತಹ ದೋಷಪೂರಿತವಾದ ಹೆಣ್ಣುಗಳ ಬಗ್ಗೆ ನಾನು ಇಷ್ಟಪಡುವುದಿಲ್ಲ ಅಂತ ಒಂದು ದೊಡ್ಡ ಶಬ್ದ ಹಾಕಿ ಹೋದ. ಮತ್ತು ಗುರುಗಳು ನಾನು ಹೇಳು ಕೇಳು ಅಂತ ಹೇಳುವುದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂದ. ನಾನು ಓದಿದ್ದೇನೆ ಕೇಳಿದ್ದೇನೆ ಪುರಾಣದಲ್ಲಿ ಅಂದಾನೆ, ಮರುತರಾಜನ ಮಾತು ಅಂತಾನೆ. ಯಾವ ಪುರಾಣ ಅಂತ ಹೇಳೋದಿಲ್ಲ ಭೀಷ್ಮ. ಪುರಾಣ ಶಬ್ದಕ್ಕೆ ಹಿಂದಿನದ್ದು ಅಂತ ಅರ್ಥ ಇದೆ, ಹಿಂದಿನ ಗೆರೆ ಅಂದ್ಲು. ಆದರೆ ಪುರಾಣ ಅಂತ ಟೆಸ್ಟ್ ಬಿಡೋದು ಯಾಕೆ, ನಾವು ಆ ಅರ್ಥ ಯಾಕೆ ಅಲ್ಲ ಮಾಡಬೇಕು ಅಂದ. ಪುರಾಣದಲ್ಲಿ ನಾನು ಕೇಳಿದ್ದೇನೆ ಮರುತನ ಗೆರೆ ಅಂತ ಹೇಳ್ತಾನೆ. ಯಾವ ಪುರಾಣ ಅಂತ ಅವನು ಹೇಳೋದಿಲ್ಲ. ಒಳ್ಳೆ ಆಯಿತು, ಭೀಷ್ಮನು ಪುರಾಣ ಹೆಸರು ಹೇಳೋದಿಲ್ಲ. ಮತ್ತು ಯಾರಾದರೂ ಹೋದರೆ ಅವರು ಹೇಳಿಬಿಡ್ತಾರೆ ನಾಳೆ, ಈ ಪುರಾಣದಲ್ಲಿ ಮರುತ ಹೇಳಿದ ಗೆರೆ ಉಂಟು ಅಂತ. ಬೇಗೊಂದಲೇ ಭೀಷ್ಮನ ಬಾಯಿ ಮುಚ್ಚಿಕೊಂಡ, ಪುರಾಣದಲ್ಲಿ ಇದೆ, 18 ಪುರಾಣ ತೆಗಿಬೇಕಾಗತ್ತೆ ನೋಡಿ.
ವ್ಯಾಸರ ಹತ್ತಿರದಲ್ಲೇ ಹೇಳ್ತಾನೆ ಪರಶುರಾಮರು. ವ್ಯಾಸರು ಬಂದಾಗಿದೆ ಈಗ, ಪರಶುರಾಮರು ಇನ್ನೂ ಆಗಬೇಕಷ್ಟೇ ಒಳ್ಳೆ ರೀತಿಯಿಂದ. ಆದರೆ ಪರಶುರಾಮನಲ್ಲಿ ಹೇಳಿಕೊಂಡ, ನನಗೆ ಪುರಾಣದಲ್ಲಿ ಮರುತನ ಗೆರೆ ಕಂಡಿದೆ, ಅವನು ಹೇಳಿಕೊಂಡಿದ್ದಾನೆ. ಗುರೋರಪ್ಯವಲಿಪ್ತಸ್ಯ ಕಾರ್ಯಾಕಾರ್ಯಮ ಜಾನತಃ ಉತ್ಪತಂ ಪ್ರತಿಪನ್ನಸ್ಯ ಪರಿತ್ಯಾಗ ವಿಧೀಯತೆ ಅಂತ. ಗುರುಗಳಾದರೂ ಅವರನ್ನು ಬಿಡಲಿಕ್ಕೆ ಬರ್ತದೆ ಅಂತ. ಅದಕ್ಕೆ ಮೂರು ಜಾಗ ಹೇಳ್ತಾನೆ ಅವ. ಗುರೋರಪಿ ಅವಲಿಪ್ತಸ್ಯ, ಅವನು ಒಂದೊಮ್ಮೆ ಅಧರ್ಮದ ಲೇಪಕ್ಕೆ ಅಂಟಿಕೊಂಡ್ರೆ, ಆ ಕಾರ್ಯವನ್ನು ಮಾಡಿಸಿದ್ರಲ್ಲಿ ಅವನಿಗೆ ತಾತ್ಪರ್ಯ ಇದ್ದರೆ, ಅವನಿಗೆ ಒಂದು ಅಂಟು ರೋಗ, ಈಗ ಅವನು ಅಂಟುಕೊಂಡಿದ್ದಾನೆ, ತಪ್ಪನ್ನೇ ನಡೆಸಿಕೊಡಬೇಕು ಅಂತ ಸಾದರಪಡಿಸ್ತಾ ಇದ್ದಾನೆ ಅದನ್ನು ಕೂತ್ಕೊಂಡು. ಆದರೆ ಅವನಿಗೆ ಚೆನ್ನಾಗಿಲ್ಲ, ಯಾರದ್ದೋ ಲೇಪ ಅಂಟಿಕೊಂಡಿದೆ, ಸಹಜ ಇಲ್ಲ, ಅಂಟಿದೆ, ಆದರೆ ಅಂಟು ಹೋಗ್ತಾ ಇಲ್ಲಲ್ಲ. ಅವಲಿಪ್ತಸ್ಯ ಕಾರ್ಯಕಾರ್ಯ ಮಜಾನದ, ಎಂತ ಮಾಡಬೇಕೆಂತ ಬಿಡಬೇಕು ಗೊತ್ತಿಲ್ಲ ಅವನಿಗೆ. ನಿಜವಾಗಿ ಯಾರ ಹತ್ರ ಮಾತಾಡಬೇಕಿತ್ತು, ಎಲ್ಲಿ ಕೇಳಬೇಕಿತ್ತು, ಸಾಲ್ವ ಎಷ್ಟು ತಪ್ಪಿದ್ದಾನೆ, ತಂದೆಗೆ ಯಾಕೆ ತಿಳಿಸ್ಲಿಲ್ಲ, ಆಕೆ ತಂದೆ ತಾಯಿಯ ಅಭಿಪ್ರಾಯ ಏನು, ಈ ಹುಡುಗಿಯನ್ನು ಹಾಗೆ ಓಡ್ಲಿಕ್ಕೆ ಬಿಡ್ತಾರೋ, ಇದೆಲ್ಲ ಕೇವಲ ಇವಳೊಬ್ಬಳದ್ದೇ ಚರಿತ್ರೆ ಆಯ್ತಲ್ಲ, ಅಮ್ಮೆ ಮಾತ್ರವೇ ಪ್ರಶ್ನೆಗೆ ಸಿಗುವಂಥದ್ದು. ಸೀದೋಗಿ ಬಿ ಭೀಷ್ಮನ ಮೇಲೆ ಹೇಳ್ತಾ ಇದ್ದೀರಿ. ಅದನ್ನು ಕಾರ್ಯಕಾರ್ಯ ಮಜಾನದ, ಎಂತ ಮಾಡಬೇಕು ಎಂತ ಮಾಡಬಾರ್ದು ಅಂತ ಗೊತ್ತಿಲ್ಲ ಅಂತ ಗುರುಗಳು. ಅದರೊಟ್ಟಿಗೆ ಮತ್ತೆ ಹೇಳ್ತಾನೆ, ಉತ್ಪತಂ ಪ್ರತಿಪನ್ನಸ್ಯ ಹಾದಿ ತಪ್ಪಿದ್ದಾರೆ, ದಾಟಿ ಬಂದಿದ್ದಾರೆ. ಅದು ನಿಜವಾಗಿ ಧರ್ಮದ ದಾರಿಯಲ್ಲೇ ಇದ್ದರೆ, ಮಾರ್ಗದಲ್ಲೇ ಇದ್ದರೆ ಅದೊಂದು ವಿಷಯ ಬೇರೆ, ಅದನ್ನು ಬಿಟ್ಟಿದ್ದಾರೆ. ದಾರಿ ತಪ್ಪಿದ, ಅದನ್ನೇ ಸಾಬೀತುಪಡಿಸುವ, ಯಾವುದು ಮಾಡಬೇಕು ಬೇಡ ಅಂತ ಗೊತ್ತೇ ಇಲ್ಲದ ಸರಿಯಾಗಿ ಅಂಥ ವ್ಯಕ್ತಿಗಳ ಗುರುಗಳನ್ನು ಬಿಡಬಹುದು ಅಂತ ಹೇಳಿದ್ದಾರೆ. ಪರಿತ್ಯಾಗ ವಿಧೀಯತೆ, ಅದು ನಾನು ಈ ವಿಷಯದಲ್ಲಿ ನೀವು ಹೇಳುವುದಿಲ್ಲ ಅಂತ ಬಿಟ್ಟುಕೊಡ್ತೇನೆ ಅಂತಾನೆ, ನನಗೆ ಆಗಲಿಕ್ಕಿಲ್ಲ ಅಂತಾನೆ. ಯಾವ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಲಿಕ್ಕೆ ಬರುತ್ತೆ ಅಂತ, ನಾನು ಇಷ್ಟರವರೆಗೆ ನಿಮ್ಮ ಮೇಲೆ ಗುರುಗಳು ಅಂತ ಹೇಳಿಕೊಂಡೆ, ತುಂಬ ಅಭಿಪ್ರಾಯದಿಂದ ಅಂಗಾಲಾಚಿಕೊಂಡು ಬೇಡಿಕೊಂಡಿದ್ದೆ, ಆದರೆ ಅರ್ಥ ಆಗ್ತಾ ಇಲ್ಲ. ಯುದ್ಧದಲ್ಲಿ ನನಗೆ ಗುರುಗಳನ್ನು ಕೊಲ್ಲಬಾರ್ದು ಅಂತಲೇ ಉಂಟು ಅಂತಾನೆ. ಗುರುನ್ನ ಹನ್ಯಾಂ ಸಮರೇ, ಯುದ್ಧದಲ್ಲಿ ಗುರುಗಳನ್ನು ಕೊಲ್ಲುವುದೆನ್ನುವುದು ಯುದ್ಧವೇ ಇರಲಿ, ಗುರುಗಳನ್ನು ಕೊಲ್ಲುವುದೆನ್ನುವುದು ತಪ್ಪೇ, ಆಗುವುದಿಲ್ಲ. ಬ್ರಾಹ್ಮಣಂಚ ವಿಶೇಷತಃ, ಅದರಲ್ಲಿ ಬ್ರಾಹ್ಮಣ ಗುರುವಾಗಿಬಿಟ್ರೆ, ಕ್ಷತ್ರಿಯರಿಗೆ ಕ್ಷತ್ರಿಯರು ಗುರುಗಳಾಗಿರ್ತಾರೆ, ಬ್ರಾಹ್ಮಣರು ಗುರುಗಳಾಗಿರ್ತಾರೆ. ಅದರಿಂದ ಗುರುಗಳನ್ನು ಕ್ಷತ್ರಿಯರಾಗಿದ್ದರೂ ಗುರು ಅಂದರೆ ಗುರುಗಳು ಹಿರಿಯರು ಎಲ್ಲ ಅರ್ಥ ಬರುತ್ತೆ. ಆದ್ದರಿಂದಲೇ ಅವನು ಹೇಳುವ ಗುರುವಿನ ಹತ್ವ ಹಿ ಮಹಾನುಭಾವ ಅನ್ನ ಹೇಳ್ದವನು. ಇವರನ್ನೆಲ್ಲ ಕೊಲ್ಲದೆ ನಾನು ಬದುಕುವುದೇ ಚಂದ ಕಾಣುತ್ತೆ, ಭಿಕ್ಷಾಟನೆಯೂ ಆಗುತ್ತೆ, ಇವರೆಲ್ಲ ನನಗೆ ಗುರುಸ್ಥಾನದಲ್ಲಿದ್ದಾರೆ ಅಂತ. ಕೆಲವು ಗುರುಗಳೇ ಇದ್ದಾರೆ, ಭೀಷ್ಮ ದ್ರೋಣ ಕೃಪಾಚಾರ್ಯರೆಲ್ಲ ಗುರುಗಳೇ, ಮತ್ತು ಉಳಿದವರೆಲ್ಲ ಹೆಚ್ಚು ಭಾರವಂತರು, ವಯಸ್ಸಾದವರು, ವೃದ್ಧರು. ಹಾಗಾಗಿ ಎಲ್ಲರನ್ನು ನಾವು ಗುರುಗಳು ಅಂತ ಹೇಳೋದು. ಹಿರಿಯರಾದವರನ್ನೆಲ್ಲ ಗುರು ಶಬ್ದ, ಗುರು ಅಂದರೆ ಭಾರವುಳ್ಳವರು ಅಂತ, ಲಘು ಅಲ್ಲ ಅಂತ, ಸಣ್ಣದಲ್ಲ ಅಂತ. ಗೌರವ ಅಂದರೆ ಏನು ಹೇಳೋದು, ಗೌರವ ಶಬ್ದ ಗುರುಗಳಿಗೆ ಕೊಡುವ ಮಾತ್ರ ಸಮ್ಮಾನ ಅಲ್ಲ. ಗೌರವ ಅಂದರೆ ಎಲ್ಲರಿಗೆ, ಅತಿಥಿಗಳನ್ನು ಗೌರವಿಸಬೇಕು, ಹಿರಿಯರನ್ನು ಗೌರವಿಸಬೇಕು ಅಂದರೆ ಗೌರವ ಶಬ್ದ ಏನರ್ಥ, ಗುರುಭಾವ, ಗುರುಭಾವ ಇರುತ್ತು ನಿಜವಾಗಿ ಗುರುಗಳಲ್ಲ. ಆದರೂ ಗುರು ಅಂದರೆ ಅದೇನಾಯಿತು, ದೊಡ್ಡತನ ಅಂತಾಯಿತು, ಸಣ್ಣತನ ಅಲ್ಲ ಅಂತ, ಲಾಘವ ಅಲ್ಲ ಅಂತ. ಹಾಗಾಗಿ ಎಲ್ಲ ಗುರುಗಳನ್ನು ಹೇಳ್ತಾ, ನಾನು ಗುರುಂನ ಹನ್ಯಾಂ ಸಮರೇ, ನಾನು ಗುರುಗಳನ್ನು ಕೊಲ್ಲುವುದಿಲ್ಲ ಅಂತ ಮಾಡಿಕೊಂಡಿದ್ದೆ. ಬ್ರಾಹ್ಮಣಂಚ ವಿಶೇಷತ, ಅದರಲ್ಲಿಯೂ ಬ್ರಹ್ಮಜ್ಞಾನಿಯನ್ನು, ದೇವರಡಿಗೆ ಸಾಗುವವನನ್ನು, ವೇದಜ್ಞನನ್ನು, ಚಿಂತನಶೀಲನನ್ನು, ಜ್ಞಾನವಂತನನ್ನು ಉಳಿಸಿಕೊಳ್ಳಬೇಕು ಸಮಾಜ, ಅವರಿಂದ ಲಾಭ ಹೆಚ್ಚು ಇದೆ, ಜ್ಞಾನ ಬೆಳೆಯಬೇಕಾಯ್ತು. ಬಲ ದೊಡ್ಡ ಸಂಗತಿಯಲ್ಲ, ಕ್ಷತ್ರಿಯರ ಯುದ್ಧ ಎನ್ನುವ ದೊಡ್ಡ ಸಂಗತಿಯಲ್ಲ. ಆದ್ದರಿಂದ ಬ್ರಾಹ್ಮಣನಾಗಿ ನಿನ್ನನ್ನು ಕೊಲ್ಲಬಾರದು ಅಂತ ನಾನು ಪ್ರಯತ್ನ ಪಟ್ಟೆ. ವಿಶೇಷತಃ ತಪೋವೃದ್ಧಂ, ಮತ್ತೂ ಹೇಳ್ತಾನೆ ಇನ್ನೂ ಲಾಭ ಯಾವುದು, ನನಗೆ ಗುರುತ್ವವೇ ಒಂದು ದೊಡ್ಡ ಸಂಗತಿ, ಗುರುತ್ವದಲ್ಲಿ ಒಂದು ಬ್ರಾಹ್ಮಣ್ಯ ಅದ್ಭುತವಾದದ್ದು, ಅದರಲ್ಲಿಯೂ ತಪಶೀಲತೆ, ಒಳ್ಳೆ ನಿಯಮನಿಷ್ಠನಾಗಿದ್ದುಕೊಂಡು. ಜ್ಞಾನ ಇರುವುದು ದೊಡ್ಡ ಸಂಗತಿಯಲ್ಲ, ಜ್ಞಾನದೆಡೆಗೆ ಸಾಗಿದ್ದು ದೊಡ್ಡ ಸಂಗತಿಯಲ್ಲ, ಅದನ್ನು ಬದುಕಿಸುವುದು ಬೇಕು ಅಂತಾರೆ, ಪ್ರಾಯೋಗಿಕವಾಗಿ ಅದು ಉಳಿಬೇಕು. ನಮ್ಮದೆಲ್ಲ ಇವತ್ತು ಪುಸ್ತಕವೂ ಇಲ್ಲ ಬಿಡಿ, ಹೆಚ್ಚಿನಾಗಿ ಎಲ್ಲ ಪುಸ್ತಕದಲ್ಲಿ ಮಾತ್ರ ಇರ್ತದೆ, ಅದು ನಮ್ಮ ಬದುಕಿನಲ್ಲಿ ಇರುವುದಿಲ್ಲ, ಬದುಕಿನಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ ರೀ ಅಂತ, ಎಂತ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಬಹಳ ಅದ್ಭುತವಾದಂಥ ವ್ಯವಸ್ಥೆಗಳು, ಅದು ಇದನ್ನು ಉಲ್ಲೇಖ ಮಾಡ್ತಾನೆ ಅವನು ಕೂತ್ಕೊಂಡು. ಅದರಲ್ಲಿ ವಿಶೇಷತಃ ತಪೋವೃದ್ಧ, ನೀವು ತಪಸ್ವಿಗಳು, ಕೇವಲ ತಪಸ್ವಿಗಳಲ್ಲ ತಪೋವೃದ್ಧರು ನೀವು ಅಂತಾನೆ. ಎಂಥ ಅದ್ಭುತವಾದ ತಪಸ್ಸು ಮಾಡಿದವರು, ತಪಸ್ಸಿನಲ್ಲಿ ವೃದ್ಧರು, ವೃದ್ಧ ತಪಸ್ಸಿನವರು, ಪರಿವೃದ್ಧವಾದ ಪೂರ್ಣವಾದ ತಪಸ್ಸುಳ್ಳವರು. ಒಬ್ಬ ತಪಸ್ವಿಯನ್ನು ಕೊಲ್ಲುವುದಂದರೆ ಬಹಳ ದೊಡ್ಡದಾದ ಅನರ್ಥ ಅಂತ ಅರ್ಥ. ಏವಂ ಕ್ಷಾಂತಮಯ ಅಂತಾನೆ ತವ, ಇಷ್ಟರವರೆಗೆ ನಾನು ನಿನಗೋಸ್ಕರ ಸುಮ್ಮನೆ ಕೂತಿದ್ದೆ,
ಕ್ಷಮಿಸಿಕೊಂಡಿದ್ದೆ, ನೀನು ಗುರು ಅಂತೇಳಿ ಕ್ಷಮಿಸಿದ್ದೆ, ಅದರಲ್ಲಿ ಬ್ರಾಹ್ಮಣ ಅಂತೇಳಿ ಬಿಟ್ಟಿದ್ದೆ, ಅದರಲ್ಲಿ ಮಹಾತಪಸ್ವಿ ಅಂತ ಹೇಳಿಕೊಂಡು ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂದ. ಎಂಥ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾನೆ. ಹೋರಾಟದ ಕಣವನ್ನು ಯೋಚನೆ ಮಾಡ್ತಾ ಇದ್ದೀಯಲ್ಲ, ಎಂಥ ಮಾಡಲಿಕ್ಕಾಗತ್ತೆ? ಹೋರಾಟ ಮಾಡದೆ ಉಪಾಯ ಇಲ್ಲ ಆಗತ್ತಲ್ಲ, ಕ್ಷಮಿಸಿ ಪ್ರಯೋಜನ ಇಲ್ಲ ಆಯ್ತಲ್ಲ. ಆದರೆ ಒಂದು, ನಾನು ಕ್ಷತ್ರ ಧರ್ಮದಲ್ಲಿ ಇದ್ದೇನೆ, ನೀನು ಕ್ಷತ್ರಿಯ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮವನ್ನು ಕಳ್ಕೊಂಡು ಕ್ಷತ್ರಿಯ ಧರ್ಮದಲ್ಲಿ ಹೋರಾಡಲಿಕ್ಕೆ ಬಂದಿದ್ದಿ, ಆದ್ದರಿಂದ ಕ್ಷತ್ರಿಯ ಧರ್ಮದಲ್ಲಿ ಇದ್ದವ ಕ್ಷಾತ್ರ ತೇಜಸ್ಸಿನಿಂದ ಹೋರಾಡಿದರೆ ಬ್ರಹ್ಮಹತ್ಯೆ ಬರುವುದಿಲ್ಲ ಅಂತ ಹೇಳ್ತಾನೆ. ಅಂದ ತಪಸ್ವಿಗಳನ್ನು ಸಾಯಿಸಿದ, ಬ್ರಾಹ್ಮಣನನ್ನು ಕೊಂದ, ಗುರುಗಳನ್ನು ಘಾಸಿಸಿದ ಪಾಪಕ್ಕೆ ನಾನು ಬಲಿಯಾಗುವುದಿಲ್ಲ ಅಂತ ಹೇಳಿಕೊಳ್ಳುತ್ತಾನೆ. ನೀವು ಕ್ಷಾತ್ರ ಧರ್ಮವನ್ನು ಸ್ವೀಕಾರ ಮಾಡಿದ್ದರಿಂದ ನಿಜವಾಗಿ ಸ್ವಂತಕ್ಕೂ ಅಲ್ಲ, ಇಷ್ಟರವರೆಗೆ ಪರಶುರಾಮನ ಯುದ್ಧ ಒಂದು ದೃಷ್ಟಿಯಲ್ಲಿ ಸ್ವಂತದಲ್ಲಿತ್ತು, ಅವನ ತಂದೆ ಸತ್ತಾಗ ಅಂತ. ಇದು ಅವನಿಗೆ ಸಂಬಂಧಪಟ್ಟದ್ದೇ ಅಲ್ಲ, ಅದು ಒಂದು ದೃಷ್ಟಿಯಿಂದ ಪ್ರಪನ್ನಾರ್ಥಿ ಅಂತ, ಶರಣಾರ್ಥಿ ಅಂತ ಹೇಳಿಕೊಂಡು ಓಡಿ ಬಂದು ಕಾಲು ಹಿಡಿಕೊಂಡವರ ಸಾಂತ್ವನಕ್ಕೋಸ್ಕರ ಅಂತ. ಅದಕ್ಕೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಬೋದಿತ್ತು. ಭೀಷ್ಮನನ್ನೇ ಬಡಿಬೇಕು ಅಂತೇನಿಲ್ಲ, ಅವಳಿಗೆ ನ್ಯಾಯ ಒದಗಿಸಬೇಕು. ಸರಿ, ಮೂರು ಕಡೆಯಲ್ಲಿ ಅನ್ಯಾಯ ಆಗಿದೆ ಚೂರು ಚೂರು, ಒಟ್ಟು ಸೇರಿಸುವ ಮೂರು ಕಡೆಯ ಅನ್ಯಾಯ ಆಗಿರೋದು. ಭೀಷ್ಮನಲ್ಲಿ ಅಂತೂ ಗೊತ್ತಿದ್ದು ಅನ್ಯಾಯ ಆಗಲಿಲ್ಲ, ಸಾಲ್ವನಲ್ಲಿ ಗೊತ್ತಿದ್ದು ಅನ್ಯಾಯ ಆದದ್ದು, ತಂದೆ ಸಹಜವಾಗಿಯೇ ಮಾಡಿದ್ದು ಅನ್ಯಾಯ, ಅದು ನ್ಯಾಯ ಅವನದ್ದು. ಯುದ್ಧದಲ್ಲಿ ಪರಾಕ್ರಮದಲ್ಲಿ ಸಿಕ್ಕಿದವರಿಗೆ ಮಗಳನ್ನು ನೀಡುತ್ತೇನೆ ಎನ್ನುವುದು ಕ್ಷತ್ರ ಧರ್ಮದ ವ್ಯವಸ್ಥೆ, ಶತ್ರೋಚಿತವಾದದ್ದು. ಅದೇ ಮಾಡಬೇಕಾಗಿದ್ದಿರಲಿಲ್ಲ, ಯಾರನ್ನಾದರೂ ಕರೆದು ಮದುವೆ ಮಾಡಬಹುದಿತ್ತು ಎನ್ನುವುದು ಉಪದೇಶ ಮಾಡಬಹುದು, ಆದರೆ ಎಲ್ಲ ಕ್ಷತ್ರಿಯರು ಕೇಳಬೇಕಾಗಿಲ್ಲ. ನನ್ನ ಇಷ್ಟ ಅಂತಾನೆ, ನನ್ನ ಕುಮಾರಿಯರ ಇಷ್ಟ ಅನ್ನೋ ಅನ್ಬೋದು ಅವನು, ಆ ಕಾಲದ ಇಷ್ಟ ಅದು. ಹಾಗಾಗಿ ನ್ಯಾಯಾನ್ಯಾಯಗಳ ಬಗ್ಗೆ ಕೇಳಿಕೊಂಡಿಲ್ಲಲ್ಲ ಅಂತ ಹೇಳಿಕೊಂಡು ಬಹಳ ಚೆನ್ನಾಗಿ ಭೀಷ್ಮ ವಾದ ಮಾಡಿ, ನಿನಗೆ ನಾನು ಹೋರಾಟ ಮಾಡಲೇಬೇಕಾದರೆ ಇನ್ನೂ ನಿನಗೆ ಅರ್ಥ ಆಗಿಲ್ಲ ಆದರೆ ನಾನು ಮಾಡುತ್ತೇನೆ, ನಾನು ಸಿದ್ಧ, ನನ್ನ ಪೌರುಷವನ್ನು ತೋರಿಸುತ್ತೇನೆ, ನನ್ನ ಬಾಹು ಪರಾಕ್ರಮದ ಬಗ್ಗೆ ನನಗೆ ವಿಶ್ವಾಸ ಇದೆ, ನಾನು ಮಾಡ್ತೇನೆ ಅಂದ. ಬಾ ಅಂತಾನೆ ಅಭಿದತ್ರ, ಅಲ್ಲೇ ಕುರುಕ್ಷೇತ್ರಕ್ಕೆ ನೀನು ಬಂದುಬಿಡು. ಯಾವುದು ನಿನ್ನಿಂದ ಹಿಂದೆ ಪುರಾ ಕೃತಂ ಶೌಚಂ ಪುರಾ ಪಿತುಹು ಅಂತಾನೆ, ನೀನು ಹಿಂದೆ ತಂದೆಗೆ, ನಿನ್ನ ತಂದೆಗೆ ಸಂಹಾರ ಮಾಡಿ ಸಮಂತ ಪಂಚಕದಲ್ಲಿ ನೆತ್ತರ ತರ್ಪಣ ಅಂತ ಹೇಳಿಕೊಂಡು ನಡೆಸಿ ಕೊಟ್ಟಿಯಲ್ಲ, ಶೌಚ ಅಂತ ಹೇಳ್ತಾನೆ. ಅಶೌಚ ಪರಿಣಯ ಮುಗಿಸುವಂಥದ್ದು, ಶೌಚ ಸಿದ್ಧಿ, ಶುದ್ಧಿಯನ್ನು ಮಾಡಿಕೊಂಡದ್ದು. ತಮ್ಮ ಪೀಳಿಗೆಯ ಜನರ ಸಂಹಾರಕ್ಕೆ, ಸಂಹಾರದ ಉಪಶಮನಕ್ಕೆ, ಮತ್ತೆ ಎಲ್ಲ ಕ್ಷತ್ರಿಯರ ಸಂಹಾರ ಮಾಡಿಕೊಂಡು ಇನ್ನೆಂದೂ ಸಹ ಅಂಥವರು ಬ್ರಹ್ಮಣ್ಯಕ್ಕೆ ಉಪದ್ರ ಮಾಡಬಾರದು ಎನ್ನುವ ನೆಲೆಯಲ್ಲಿ ಮಾಡಿಕೊಂಡಿರತಕ್ಕಂತಹ ಒಂದು ರೀತಿಯ ಶುದ್ಧಿತನ, ವಾತಾವರಣದ ಶುದ್ಧಿ ಅಂತಾರೆ ಒಂದು ದೃಷ್ಟಿಯಿಂದ. ನಾವಿವತ್ತು ಶೌಚ ಶಬ್ದವನ್ನು, ಅಶೌಚ ಶಬ್ದವನ್ನು ದೇಹದ ಮೈಲಿಗೆಯಲ್ಲಿ ಮಾತ್ರ ಬಳಸ್ತೆ, ಇವ ವಾತಾವರಣದ ಮೈಲಿಗೆಯನ್ನು ತೆಗೆದತ್ತು. ಬ್ರಹ್ಮಹತ್ಯೆ ಮಾಡ್ತಾ ನಿಂತ ಕ್ಷತ್ರಿಯರು ಕೊಬ್ಬಿದಾಗ ಅವರನ್ನು ಮುಗಿಸಲೋಸುಗ ನಿಂತು ಪರಶುವನ್ನು ಕೈಯಲ್ಲಿಡಿಕೊಂಡು ಬ್ರಾಹ್ಮಣರು ಮಾಡಬಾರದ ಕೆಲಸ ಅಂತ ಜನರೆತ್ತಿ ಹೇಳಿಕೊಂಡರು, ಬ್ರಾಹ್ಮಣರನ್ನು ರಕ್ಷಿಸಬೇಕಾದರೆ ನಾನು ಕ್ಷತ್ರಿಯನಾಗಲೇಬೇಕು ಅಂತ ಪರಶುರಾಮ ನಿಂತಿದ್ದ, ಇಡೀ ಸಮಾಜದಲ್ಲಿನ ಶೌಚವನ್ನು ಕಾಪಾಡಿತ್ತ. ಎಲ್ಲೆಂದರಲ್ಲಿ ಕಡಿದು ಹಾಕತಕ್ಕಂಥ ಬ್ರಹ್ಮವರ್ಗವನ್ನು ಕ್ಷತ್ರಿಯರ ಮೇಲೆ ದಂಡಪ್ರಯೋಗದಿಂದ ಮಾಡಬಾರದಿತ್ತು ಕೆಲಸ ಮಾಡಿದ, ಮಾಡಿ ತೋರಿಸಿದ. ಹೀಗೆ ಶೌಚಂ ಕೃತಂ ಪಿತುಹು ಪುರಾ ಅಂತಾನೆ. ನೀನು ಹಿಂದೆ ಎಲ್ಲಿ ನಿನ್ನ ದೊಡ್ಡ ಕೆಲಸ ಮಾಡಿದೆ ಲೋಕಕ್ಕೆ, ನಿನ್ನ ತಂದೆಗೆ ಸಮಾಧಾನ ಕೊಡಲಿಕ್ಕೋಸ್ಕರ ಏನೊಂದು ಮಾಡಿದೆ ಕೆಲಸ, ಅಲ್ಲಿಯೇ ನಾನು ಮತ್ತೆ ಪುನಃ ಬಂದು ತತ್ರಾಹಮಪಿ ನಿಹತ್ಯತ್ವಾಂ ಶೌಚಂ ಕರ್ತಾಸ್ಮಿ ಭಾರ್ಗವ. ಶಬ್ದ ಹಾಗೆ ಹೇಳ್ತಾನೆ, ನಿನ್ನನ್ನು ಕೊಂದು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ. ಈ ಶಬ್ದಗಳೆಲ್ಲ ಬಹಳ ಜೋರಾಗಿರ್ತದೆ, ಆದರೆ ಮಾತಿನ ಓಗಗಳು ನಡೆಸಿಕೊಡ್ತಾನೆ. ಅವನು ಹೇಳಿದ್ದ, ನಾನು ನಿನ್ನನ್ನು ಗುರು ಅಂತಲೇ ಇಟ್ಕೊಳ್ಳೋದಿಲ್ಲ, ಪರಿತ್ಯಾಗ ವಿಧೀಯತೆ ಅಂತ. ಪಾಠ ಹೇಳಿಕೊಟ್ಟಿರಬಹುದು ನೀನು, ಆದರೆ ಪ್ರಯೋಜನ ಇಲ್ಲ ಅಂತಾನೆ. ನಿನಗೆ ಕಾರ್ಯಕಾರಿ ಯಾವುದು ಗೊತ್ತಿಲ್ಲ ಅಂತ ಬಹಳ ಚೆನ್ನಾಗಿ ಹೇಳಿಬಿಟ್ಟು, ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅಂತ. ಅಂದರೆ ಒಂದು ಮಾತು, ಒಂದು ಮುಖದಲ್ಲಿ ಮಧ್ವಾಚಾರ್ಯ ಉತ್ತರ ಕೊಡುವಾಗ ಒಂದು ಗೆರೆ ಹೇಳುತ್ತಾರೆ, ಭೀಷ್ಮ ಕಾರುಣ್ಯನಿಯಂತ್ರಿತ ಅಂತ. ಭೀಷ್ಮನ ಮೇಲಿನ ಪ್ರೀತಿ ಅತಿಶಯದಿಂದಲೇ ಪರಶುರಾಮರು ಸುಮ್ಮನಿದ್ದರು ಅಂತ. ಇದೊಂದು ಗೆರೆ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಈ ಶ್ಲೋಕಗಳಿಗೆಲ್ಲ ನಿರ್ಣಯವನ್ನು ನೋಡಲಿಕ್ಕೆ ಬರುತ್ತೆ. ಭೀಷ್ಮ ಬಹಳ ಜೋರಾಗಿಯೇ ಉತ್ತರ ಕೊಟ್ಟಿದ್ದಾನೆ ಎನ್ನುವುದು ಸತ್ಯ. ಅದರಿಂದಲೇ ಭೀಷ್ಮನನ್ನು ನಾವು
ಹೊಡಿಲಿಕ್ಕೆ ಬರುವುದಿಲ್ಲ. ಹೊಡಿಲಿಕ್ಕೆ ಪರಶುರಾಮ ನಿಂತಿದ್ದಾನೆ, ಅವನೇ ಹೊಡಿಲಿಲ್ಲ, ಮತ್ತು ನಾವೇ ಯಾಕೆ ಹೊಡಿಬೇಕು ಅಂದ ಏನು ಹೇಳಿದ್ದ ಪರಶುರಾಮ ಆ ಧರ್ಮ. ಅದಕ್ಕೆ ಅವನದೊಂದೇ ಒಂದು ಗೆರೆ, ಭೀಷ್ಮನನ್ನು ಉಳಿಸಿಕೊಳ್ಳಲಿಕ್ಕೆ ಇರತಕ್ಕ ಗೆರೆ, ಕ್ಷತ್ರಿಯ ಧರ್ಮದಲ್ಲಿ ನಿಂತಿದ್ದೇನೆ, ಇನ್ನೇನು ಮಾಡ್ತೀಯ, ಕ್ಷತ್ರಿಯ ಧರ್ಮದಲ್ಲಿ ನನ್ನನ್ನು ನೀನು ಬಡಿದು ಕೊಲ್ತೀಯ, ನಾನು ಸಿದ್ಧನಿದ್ದೆ. ಆದರೆ ಹೇಳ್ತಾನೆ, ನಾನು ಸಾಯುವುದಿಲ್ಲ, ನಿನಗಿರಬಹುದು, ಎಲ್ಲ ಕ್ಷತ್ರಿಯರನ್ನು ಮುಗಿಸಿ ಬಂದ ಧೀರಾ ಅಂತ ಹೇಳಿಕೊಂಡಂತಹ ಒಂದು ಹೇಳಿಕೆ ಹೇಳಿಕೊಂಡು ತಿರುಗಿದ್ದೀಯ. ಆವಾಗ ನತದ ಜಾತವಾನ್ ಭೀಷ್ಮ ಕ್ಷತ್ರಿಯ ಅಷ್ಟಾಪಿ ಮದ್ವಿದ, ಆಗ ನಾನು ಹುಟ್ಟಲಿಲ್ಲ ಎನ್ನುವುದು ಲೆಕ್ಕ ಹಾಕಿಕೋ ಅಂತಾನೆ. ಚೆನ್ನಾಗಿ ಹೇಳ್ತಾನೆ ಭೀಷ್ಮ, ಹೇಳ್ತಾನೆ ನೀನು ಎಲ್ಲ ಕ್ಷತ್ರಿಯರನ್ನು ಮುಗಿಸಿದೆ ಅಂತ ಹೇಳಿಕೊಂಡು ನಿನಗೊಂದು ಅಹಂಕಾರ ಇರ್ಬೋದು. ಎಲ್ಲ ಕ್ಷತ್ರಿಯ ನೀನು ಮುಗಿಸಲಿಲ್ಲ, ಆಗಲಿಲ್ಲ, ಎಲ್ಲರನ್ನು ಮುಗಿಸಿದಂತೆ ನನ್ನನ್ನು ಮುಗಿಸುವುದು ಅಂತ ಹೇಳಬೇಡ, ನಾನಲ್ಲ ಅಂದ. ಆಗ ಭೀಷ್ಮ ಹುಟ್ಟಲಿಲ್ಲ ತಿಳ್ಕೊ. ಈಗ ಭೀಷ್ಮ ಇದ್ದಾನೆ, ಅದೇ ಶಬ್ದ ಆಗ್ತಾನೆ, ನ ತದಾ ಜಾತವಾನ್ ಭೀಷ್ಮ. ಯಾರು ಹೇಳೋದು? ಭೀಷ್ಮನೇ ಹೇಳು. ನಾನು ಅಂತ ಹೇಳಲಿಲ್ಲ, ನ ತದಾ ಜಾತವಾನ್ ಅಹಂ ಅಂತ ಹೇಳಲಿಲ್ಲ ಭೀಷ್ಮ. ಅಂದರೆ ಪರೋಕ್ಷ ವಾಕ್ಯಗಳು ಎಷ್ಟು ಸಿಗ್ತಾವೆ ನಮಗೆ ಅಂತ. ಅದು ಯಾರೊಬ್ಬರು ನೋಡದೆ ಕೂತರಲ್ಲ ಎನ್ನುವುದೇ ಆಶ್ಚರ್ಯ. ಈಶ್ವರ ಸರ್ವಭೂತಾನಾಂ ಹೃದಯೇ ಅರ್ಜುನ ತಿಷ್ಠತಿ ಅಂತ ಹೇಳುವಾಗ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಮನ್ಮನ ಭವಮದ್ಭಕ್ತ ಮದ್ಯಾಜಿ. ಚೆನ್ನಾಗಿರ್ತದೆ ಕೃಷ್ಣನ ಧೋರಣೆಗಳು, ಗೆರೆಗಳು. ನನ್ನೆಡೆಗೆ ಸಾಗಿ ಬಾರಯ್ಯ ಅಂತೇಳಿ ಎಲ್ಲ ರೀತಿಯಿಂದ ಕರೆದಿದ್ದಾನೆ. ಮನ್ಮನ ಭವಮದ್ಭಕ್ತ ಮದ್ಯಾಜಿ ಯಾರಾದರೂ ಹೇಳ್ಬೋದು. ದೇವರ ಪೂಜೆ ಒಂದು ಮಾಡುವುದು, ಮತ್ತು ಹೋಮ ಅವನೆಲ್ಲ ಬೇರೆ ಕೊಡುವ ಮಾರೇರಿ, ಗಣಪತಿಗೆ ಎಲ್ಲ ಕೊಡದೆ ಆಗ್ತದೆ ಮತ್ತೆ. ಇಲ್ಲಾದರೆ ಮೋದಕ ಇದು ಹೋಮ ಯಾರಿಗೆ ಮಾಡಲಿಕ್ಕೆ ಬರ್ತದೆ? ದ್ರವ್ಯದಲ್ಲಿ ದ್ರವ್ಯನಿಷ್ಠತೆ ಎಂದು ಒಂದಿದೆ ಹೋಮದಲ್ಲಿ. ದೇವರನ್ನು ಕರೆಯುವುದು ಒಂದು ಉಂಟೇ ಉಂಟು ಹೋಮದ ಕ್ರಮ, ದೇವತೋದ್ದಿಶ್ಯ ಹೋಮ ಅಂತಲೇ ಎಲ್ಲ ಕ್ರಮ. ಆದರೆ ಕೆಲವು ಕಡೆ ದ್ರವ್ಯಮುದ್ದಿಶ್ಯ ಅಂತ ಉಂಟು, ದ್ರವ್ಯವನ್ನು ಇಟ್ಟುಕೊಂಡು ಹೋಮ ಮಾಡಲಿಕ್ಕೆ ಇರ್ತದೆ ಅಂತ. ಆ ದ್ರವ್ಯಗಳಿಗೆ ಅವನೇ ಮುಖ್ಯ, ಮತ್ತು ಯಾರೂ ಅಲ್ಲ. ನೀವು ಅಷ್ಟದ್ರವ್ಯ ಮಾಡಿದ್ದೀರಿ ಇಟ್ಟುಕೊಳ್ಳುವ, ಅಷ್ಟದ್ರವ್ಯ ಅಂದರೆ ಯಾರಿಗೂ ಗೊತ್ತಿಲ್ಲ ಬಿಡಿ. ಈಗ ಕೆಲವೊಮ್ಮೆ ಅಷ್ಟದ್ರವ್ಯ ಇರುವುದಿಲ್ಲ, ಒಂದಿಷ್ಟು ಅರಳು ಹಾಕಿರ್ತಾರೆ, ಬೆಲ್ಲ ಹಾಕಿರ್ತಾರೆ, ಮತ್ತು ಒಂದಿಷ್ಟು ತೆಂಗಿನಕಾಯಿ ಹಾಕಿ ಒಟ್ಟು ಮಾಡಿ ತರ್ತಾರೆ. ಬೇಕಾದರೆ ಕಚ್ಚುವವರಿಗೋಸ್ಕರ ಅವಲಕ್ಕಿ ಸಿಕ್ಕಿಸಿರ್ತಾರೆ. ಮುಗಿ ನಾಲ್ಕೇ ಆಯಿತು, ಎಂಟಾಗಲಿಲ್ಲಲ್ಲ. ಇನ್ನೇನೋ ತೋರಿಸ್ಲಿಕ್ಕೋಸ್ಕರ ಕೆಲವು ಚೂರು ಚೂರು ಹಾಕಿರ್ತಾರೆ ಎಂಟಾಗಲಿ ಅಂತೇಳಿ. ಮಾಡಲಿಕ್ಕೆ ಬರೋದಿಲ್ಲ, ವಿಧಾನ ಇರಲಿ, ಮಾಡೋದು ಆಗಲಿ, ಮಾಡಿದ್ರು ಮಾಡದಿದ್ರು ಅಷ್ಟದ್ರವ್ಯ ಹೋಮ ಅಂದರೆ ಅದು ಗಣಪತಿಗೆ. ಆಗ ಕೃಷ್ಣನಿಗೆ ಅಷ್ಟದ್ರವ್ಯ ಆಗೋದಿಲ್ವ? ಅವನಿಗೆ ಹಳ್ಳಿಲ್ವ? ಅವನು ಕಚ್ಚೋದಿಲ್ವ? ಅವನಿಗೆ ಕೊಡುವುದೇ ಇಲ್ಲ ಅಷ್ಟದ್ರವ್ಯ ಹೋಮ ಎನ್ನುವುದು. ಗಣಪತಿ ಬಿಟ್ಟರೆ ಇನ್ಯಾರಿಗೆ ಮಾಡೋದೇ ಇಲ್ಲ ಆ ಬಗೆಯ ಅಷ್ಟದ್ರವ್ಯ. ಇನ್ನು ಬೇರೆ ಅಷ್ಟದ್ರವ್ಯಗಳೆಲ್ಲ ಇರ್ತವೆ ಬಿಡಿ. ಹಾಗಾದರೆ ಏನಾಯಿತು? ದ್ರವ್ಯ ಹೋಮ ಅಂತ ನೀವು ಮಾಡಿಕೊಂಡ್ರೆ ದೇವತೆಗಳು ಬುಸ್ಸು ಬರಲಿಕ್ಕೆ ಇಲ್ಲ, ಕರೆದವ ಮಾತ್ರ ಬರಲಿಕ್ಕೆ, ಅವನಿಗೆ ಮಾತ್ರ. ಹಾಗೆ ಮೋದಕ ಹೋಮ ಮಾಡಿದರೆ ಅದು ಗಣಪತಿಗೆ ಮಾತ್ರ, ಇನ್ಯಾರಿಗೆ ಮಾಡಲಿಕ್ಕೆ ಇಲ್ಲ ಅಂತ. ಯಾರೋ ಮುಂದುವರಿದು ಭಾರಿ ಜೋರಾಗಿ ತುಂಬ ಮುತುವರ್ಜಿ ವಹಿಸಿ ಅವರು ಪವಮಾನ ಒಡೆ ಹೋಮ ಮಾಡಿದ್ರಂದೆ, ನಾನು ನೋಡಲಿಲ್ಲ, ಕೇಳಿದ್ದು ಮಾತ್ರ. ಏನೋ ಪಿತೃಗಳ ಉದ್ದೇಶ ಇರ್ಬೋದು ಹೆಚ್ಚಿನ ಅಂಶ. ಪಿತೃಗಳಿಗೆ ಪಿಂಡ ಇದ್ದಾಗೆ ಮೋದಕ ಆಗುವುದಿಲ್ಲ, ಉದ್ದಿನ ಒಡೆ ಆಗಬೇಕು ಅಂತ ಯಾರು ಹೇಳಿದರು, ಬಲಾತ್ಕಾರದಲ್ಲಿ ಮಾಡಿದ್ರು ಅಂತ ಮಾಡಿದರು ಅವರು ಸಾರ್ಥಕವಾಗಿ. ಇಲ್ಲಿ ಹೇಗೆ ಮಾಡಿದರು ಗೊತ್ತಿಲ್ಲ. ಈಗ ದ್ರವ್ಯ ಹೋಮ, ದೇವತಾ ಹೋಮ ಅಂತ ಇರುತ್ತೆ. ಈಗ ಅಮೃತಬಳ್ಳಿ ಹೋಮ, ಅಮೃತಬಳ್ಳಿ ಹೋಮ ಅಂದ ತಕ್ಷಣ ಧನ್ವಂತರಿ ಹೋಮವೇ ಇಲ್ಲ ಅಲ್ಲ, ಉಂಟು, ಮೃತ್ಯುಂಜಯನಿಗೂ ಮಾಡ್ತಾರೆ, ಮಾಡುವುದಿಲ್ಲ ಅಲ್ಲ. ಆದರೆ ದೇವತೋದ್ದಿ ದ್ರವ್ಯ ಅಮೃತಬಳ್ಳಿ ಬಂತ, ಮುಗಿದು. ದೂರ್ವ ಬಂದರೆ, ಗರಿಕೆ ಬಂದರೆ, ದೂರ್ವ ಹೋಮ ಅಂದರೆ ಅದು ರುದ್ರನಿಗೆ, ಮೃತ್ಯುಂಜಯನಿಗೆ. ಹೀಗೆ ಕೆಲವು ದ್ರವ್ಯ ಇಟ್ಟುಕೊಂಡು ಕೆಲವು ದೇವತೆಗಳನ್ನು ಸಿಕ್ಕಿಸಿಬಿಡ್ತಾರೆ ಪುಣ್ಯಕ್ಕೆ, ಮತ್ತೆ ತೆಗೆಯುವುದೇ ಇಲ್ಲ, ಹೋಮದಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಬರುವುದೇ ಇಲ್ಲ. ಆದರೆ ಕೃಷ್ಣ ಏನು ಮಾಡಿದ? ಏ ನನಗೆ ಹೋಮ ಮಾಡಲಿಕ್ಕೆ ಬರುತ್ತಯ್ಯ ಅಂದ. ಮನಾಭವ ಮದ್ಯಾಜಿ ಅಂತಾನೆ, ಮದ್ಭಕ್ತ ಮದ್ಯಾಜಿ ಮಾಮ್ ನಮಸ್ಕೃ. ನಮಸ್ಕಾರ ಮಾಡೋದಾದರೂ ನನಗೆ ಮಾಡಿ, ಕೆಲವು ಸೂರ್ಯ ನಮಸ್ಕಾರ ಮಾತ್ರ, ದೇವರಿಗೆ ಮಾಡೋದೇ ಇಲ್ಲ. ದೇವರ ಬಗ್ಗೆ ಅಂದರೆ ನಾನು ಮನೆಯಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಬಂದಾಯ್ತು. ಸೂರ್ಯನಿಗಲ್ವಾ ಇದು, ನಾರಾಯಣಲ್ವಾ ಅಂದರೆ ಎಲ್ಲ ಮಾಡಿದಾಗೆ. ಸೂರ್ಯನಿಗೆ ಮಾಡಿದರೆ ಎಲ್ಲ ಅಲ್ಲೇ ಇದ್ದಾರೆ, ಎಲ್ಲರೂ ಅಲ್ಲೇ ಇದ್ದಾರೆ. ಈ ಭೂತಾಳಗಳಿಗೆ ಯಾರು ಉತ್ತರ ಕೊಡೋದು ಮತ್ತೆ? ಪ್ರಯೋಜನವೇ ಇಲ್ಲ. ಅಲ್ಲ ಹೇಳುವ, ಹೌದು ಹೌದು ಹೇಳುವ, ಅಲ್ಲ ಏನು ಮಾಡಲಿಕ್ಕಾಗತ್ತೆ? ಸೂರ್ಯಮಂಡಲದಲ್ಲಿ ಭಗವಂತನ ಎಲ್ಲ ರೂಪಗಳ ಸಮನ್ವಯ ಆಗುತ್ತೆ. ನಮಗೆ ಅಂಥ ಪ್ರತೀಕಗಳು, ಉಪಾಸನೆ, ಆರೋಗ್ಯ ಗೊತ್ತಿದೆಯಾ? ಗೊತ್ತಿಲ್ಲ, ಹೇಳುವುದು ಮಾತ್ರ. ಆದ್ದರಿಂದ ಸೂರ್ಯ ನಮಸ್ಕಾರ ಬಿಡಿ ಹೇಳುವುದಿಲ್ಲ, ಮಾಡಿ. ದೇವರಿಗೆ ನಮಸ್ಕಾರ ಮಾಡ್ಬೋದಲ್ಲ, ಅದು ಹಾಗೆ ಕೈ ಮೇಲೆ ಮಾಡಿ, ಕಾಲು ಕೆಳಗೆ ಮಾಡಿ, ಬೇಡ ಮಾರಿ, ಹೇಗಾದರೂ ಒಂದು ಮಾಡಿ. ಆದರೂ ಒಪ್ಪುದಿಲ್ಲ. ಆದ್ದರಿಂದ ನಮಸ್ಕಾರ ಪ್ರಿಯ ಅವ್ರು ಹೇಳ್ತಾರೆ, ನಮಸ್ಕಾರ ಪ್ರಿಯ ಸೂರ್ಯ ಅಂತ ಇರುದು, ಅಭಿಷೇಕ ಪ್ರಿಯ ರುದ್ರ ಇರುದು, ಅಲಂಕಾರ ಪ್ರಿಯ ವಿಷ್ಣು ಇರುದು. ಆದ್ದರಿಂದ ವಿಷ್ಣುವಿಗೆ ಅಲಂಕಾರ ಮಾತ್ರ. ಎಷ್ಟೋ ಮಠಗಳಲ್ಲಿ, ಪೀಠಗಳಲ್ಲಿ ದೇವರುಗಳಿಗೆ ಅಭಿಷೇಕವೇ ಇಲ್ಲ ಈ ಗೆರೆಯಿಂದಾಗಿ. ನಮಗೆ ಗೊತ್ತೇ ಇಲ್ಲ ವಾಸ್ತು, ಹೌದು ಅಂತ ತಿಳ್ಕೊಳ್ಳೋದು ನಿಜವಾಗಿಲ್ಲ. ತಿರುಪತಿ ತಿಮ್ಮಪ್ಪನಿಗೆ ನೋಡಿ, ವಾರಕ್ಕೊಮ್ಮೆ ಮಾಡಿದರೆ ಉಂಟು ಮದುವೆ ಅಭಿಷೇಕಗಳು.
ಇಲ್ಲ ಇಲ್ಲ ಆದರೆ ಇಲ್ಲ, ಪ್ರತಿನಿತ್ಯ ಇಲ್ಲೇ ಇಲ್ಲ ಅಭಿಷೇಕ ಅವನಿಗೆ, ಬೇರೆ ಎಲ್ಲ ಮಾಡ್ತೇವೆ ನಾವು ಎಷ್ಟೋ ಗೌಜಲ್ಲಿ ಅವನಿಗೆ ಅಭಿಷೇಕ ಮಾಡೋದಿಲ್ಲ. ಮತ್ತು ತೀರ್ಥ ಒಂದು ವಾರ ಇಟ್ಟು ಕುಡಿಯುವುದೆ ವಿಚಿತ್ರ. ಮತ್ತೆಂತ ಕೇಳೋದು, ಹಾಗಾದರೆ ಫ್ರಿಜ್ಜು ಅಲ್ಲೇ ಉಂಟು ಅಂತಾಯಿತು ತೀರ್ಥ ಇಡಲಿಕ್ಕೆ ಬಂದಾಗ. ಅನ್ನ ನಿತ್ಯ ದೇವರಿಗೆ ಅಭಿಷೇಕ ಯಾಕೆ ಇಲ್ಲ ಆಯಿತು, ಯಾಕೆ ಕೊಡಲಿಲ್ಲ? ಈ ಗೆರೆಗಳಿಂದ ನಾವು ಅನ್ಯಾಯ ಮಾಡ್ತಾ ಬಂದೆವು. ಹಾಗೆ ಕೆಲವು ದುರ್ಗಾ ವಿನಾಯಕ ಹೇಳಿಕೊಂಡು ಕಲಿಯುಗದಲ್ಲಿ ದುರ್ಗೆ ಗಣಪತಿಗಳಿಗೆ ಪೂಜೆ ಮಾಡಿ ಅಂತ ಹೇಳಿಕೊಂಡಿದ್ದಾರೆ. ಅಲ್ಲ ಅದು ಮಾಡ್ತಾರೆ ಅಂತ ಹೇಸಿಗೆ ಅಂತ ಹೇಳಿದವರು. ಕಲಿಯುಗಕ್ಕೆ ಬಂದಾಗ ಜನ ದೇವರನ್ನು ಒಪ್ಪುವುದಿಲ್ಲ, ಕಲಿಯುಗಕ್ಕೆ ಬಂದಾಗ ದುರ್ಗಾ ವಿನಾಯಕರನ್ನೇ ಪ್ರಧಾನ ಮಾಡ್ತಾರೆ, ದೇವರು ಹೊರಟೋಗಿ ಬಿಡ್ತಾರೆ ಅವರ ಮನಪಟಲದಿಂದ ಪೂಜೆಯ ಪೀಠದಿಂದ ಅಂತ ಹೇಳಿದರೆ ಇವು ಅದನ್ನೇ ಪ್ರಮಾಣ ಮಾಡಿ ಕೆಲವು ದುರ್ಗಾ ವಿನಾಯಕ ಉಂಟು ಆದ್ದರಿಂದ ಇದನ್ನೇ ಪೂಜೆ ಮಾಡಿ ಹೇಳ್ತಾ ಇದ್ದಾನೆ. ಅದು ತಮಾಷೆ ಮಾಡಿದ್ದವರು. ಕೃತಯುಗದಲ್ಲಿ ದೇವರನ್ನು ಮೆಚ್ಚಿಕೊಳ್ಳುತ್ತಿದ್ದರು, ತ್ರೇತಾಯುಗದಲ್ಲಿ ಇತರರನ್ನು ನೋಡಲಿಕ್ಕೆ ಶುರು ಮಾಡಿದರು, ಕಲಿಯುಗಕ್ಕೆ ಬಂದಾಗ ಎಲ್ಲರನ್ನು ತರ ಇವರಿಬ್ಬರನ್ನೇ ಪೀಠದಲ್ಲಿ ಕೂತ್ಕೊಳ್ಳಿಸಿದ್ರು ಅಂತ. ಅವರು ತಮಾಷೆ, ಯುಗದ ಧರ್ಮದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿದರೆ ಬದಲಾವಣೆಯ ಧರ್ಮ ಅಂತ ಹೇಳಿದ್ರೆ ಅದನ್ನೇ ಇಂಪ್ಲಿಮೆಂಟ್ ಮಾಡಿದರು ಜನ ಕೂತರು. ಅದೇ ಪ್ರಮಾಣ ಅಂತ ಹೇಳಿ ಬರೆದು ಬಿಡ್ತಾರೆ, ಏನು ಮಾಡಲಿಕ್ಕಾಗುತ್ತೆ, ಭಾಳ ಕಷ್ಟ ಆಗುತ್ತೆ. ಅದರಿಂದ ಕೃಷ್ಣನ ಈ ಗೆರೆ ಅರ್ಥ ಆಗಲಿಲ್ಲ ನನಗೆ. ನನ್ನನ್ನೇ ಆರಾಧನೆ ಮಾಡು, ನನ್ನನ್ನೇ ನಮಿಸು, ನನಗೇ ಊಟ ಕೊಡಿಸು, ನನ್ನನ್ನೇ ತಲೆಯಲ್ಲಿ ಹೊತ್ತುಕೋ ಅಂತ ಹೇಳಿದ. ಹೇಳಿಯೂ ಕೊನೆಗೆ ಕೇಳದವರಿಗೆ ದೇವರೊಬ್ಬ ಇದ್ದಾನೆ ಎಲ್ಲರೊಳಗೆ, ಕೈಮುಗಿರಿಗೆ ಬರುತ್ತಾದರೆ ಮಾಡು ಅಂದ. ಈಶ್ವರ ಸರ್ವಭೂತಾನಂ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ. ಆ ಎಲ್ಲರೂ ಯೋಚನೆ ಮಾಡಿದ್ದು, ಕೃಷ್ಣ ಸಮಜಾಯಿಷಿ ಮಾಡಲಿಕ್ಕೆ ಅರ್ಜುನ ನನಗೆ ಹೇಳಿದ ನನ್ನೆಡೆಗೆ ಬಾ ಅಂತ. ಮತ್ತೆ ದೇವರು ಬೇರೆ ಇದ್ದಾನೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಬದಿಗೆ ಹಾಕಿಬಿಟ್ರೆ ಆ ಗೆರೆಗೆ. ಮಧ್ವಾಚಾರ್ಯರೊಬ್ಬರು ಹೇಳಿತ್ತು, ಕೃಷ್ಣನು ಬೇರೆ ಅಲ್ಲ, ಈಶ್ವರನು ಬೇರೆ ಅಲ್ಲ, ಅವನೇ ಈಶ್ವರ. ಅಂದರೆ ಮತ್ತೆ ಶಂಭೋ ಶಂಕರ ಅಲ್ಲ, ಈಶ್ವರ ಅಂದರೆ ನಾರಾಯಣ, ಈಶಾನಶೀಲ ನಾರಾಯಣ, ಒಳಗೆ ಕೂತಿರತಕ್ಕಂತಹ ಪರಮಾತ್ಮ. ಸರ್ವಭೂತಾನಾಂ ಹೃದ್ದೇಶ, ಎಲ್ಲ ಜೀವರೊಳಗು, ರುದ್ರಜೀವನೊಳಗು, ಮುಕ್ತರು ಒಳಗು, ಉತ ಅಮೃತತ್ವಸ್ಥೇ ಈಶಾನ. ನೋಡಿ, ಈಶಾನ ಉಂಟಲ್ಲಿ ಶಬ್ದ. ಆ ಮುಕ್ತರಿಗೂ ಯಾರು ಒಡೆಯನೋ ಅವನು ನಾರಾಯಣ. ಮುಕ್ತರಿಗೆ ರುದ್ರ ಒಡೆಯಲ್ಲ, ಅವನು ಅಮುಕ್ತ ಇದ್ದಾನೆ, ಮುಕ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನಿಸುವ ಇದ್ದಾನೆ. ಹಾಗೆ ಎಲ್ಲರ ಒಡೆಯನಾದ ಭಗವಂತ ನೋಡಿಕೊಳ್ಳುತ್ತಾನೆ ಹೇಳುವಾಗ, ಅದು ಯಾಕೆ ನಾನೇ ಅಂತ ಕೃಷ್ಣ ಹೇಳ್ತಾ ಬಂದವ, ಇಲ್ಲಿ ಅವನು ಅಂತ ಯಾಕೆ ಹೇಳಿದ ಅಂದರೆ, ಅದು ಹೆಚ್ಚು ಒತ್ತು ಕೊಡುವಾಗ ಕೆಲವೊಮ್ಮೆ ಹೇಳಲಿಕ್ಕೆ ಬರ್ತದೆ ಅಂತ ಆಚಾರ್ಯ ಹೇಳ್ತಾರೆ. ಅವರೊಬ್ಬರೇ ಅದನ್ನು ಮುಟ್ಟಿತ್ತು, ಆ ರೀತಿಯ ಧೋರಣೆ ದಾಟಿ ಹೇಳುವ ರೀತಿ ಅದು ಹಾಗೆ ಉಂಟು. ಅದು ದ್ರೋಣನಿಗೆ ಭೀಮ ಹೇಳಲಿಲ್ವಾ ಹಾಗೆ ಅಂತ. ದ್ರೋಣ ಯುದ್ಧಕ್ಕೆ ನಿಂತಾಗ ಭೀಮ ಹೇಳುತ್ತಾನೆ, ಬದಿ ಹೋಗಯ್ಯ ಅಂತ, ವ್ಯೂಹವನ್ನು ಭೇದಿಸಲಿಕ್ಕೆ. ದ್ರೋಣ ಬಿಡುವುದಿಲ್ಲ, ಅರ್ಜುನನಿಗೆ ದಾರಿ ಬಿಟ್ಟೆ ಅಂತ ನಿನಗೆ ಬಿಡುವುದಿಲ್ಲ ಅಂತ ಹೇಳಿದ. ಹಾಗಾದರೆ ಭೀಮ ಯಾರೊಂದ ತೋರಿಸ್ತೇನೆ ಅಂದವ. ನಾನು ಯಾರೊಂದು ತೋರಿಸ್ತೇನೆ ಹೇಳಲಿಲ್ಲ, ನಿನಗೆ ಭೀಮ ಯಾರೊಂದ ತೋರಿಸ್ತೇನೆ ಅಂದ. ಅಂದರೆ ಭೀಮಶಕ್ತಿ ಆವಿರ್ಭಾವ ಅಲ್ಲಿ ಮಾಡಿ ತೋರಿಸ್ತೇನೆ ಅಂತ ರಥವನ್ನೆತ್ತಿ ಬಿಸಾಡಿ ಮುಂದೋಗ್ತಾನೆ ಮುಂದೆ ಕೆಲಸ. ಅಂದರೆ ಹೇಗೆ ಭೀಮ ಯಾರು ಅಂತ ತೋರಿಸ್ತೇನೆ ಅಂತ ಭೀಮನೇ ಹೇಳಿಕೊಂಡು ನಾನು ಅಂತ ಹೇಳ್ಬೋದಿತ್ತಲ್ಲ, ಅದು ಒಂದು ತೂಕದ ಮಾತು ಅಂತ. ಇದನ್ನು ಆಚಾರ್ಯೊಬ್ಬರು ತೋರಿಸಿ. ಇಂಥದ್ದು ಗೆರೆಗಳು ಅನೇಕ ಕಡೆಯಲ್ಲಿ ಬರ್ತವೆ. ನಾನು ಮೂರ್ನಾಲ್ಕು ಕಡೆಯಲ್ಲಿ ಬಂದದ್ದನ್ನು ತೋರಿಸಿಕೊಟ್ಟಿದ್ದೆ, ಭೀಮರದ್ದು ಮಾತ್ರ ಅಲ್ಲ, ಇತರರದ್ದು. ಹಾಗೆ ಇಲ್ಲಿ ಪುನಃ ಭೀಷ್ಮ ಹೇಳುತ್ತಾನೆ, ನಿನಗೆ ಭೀಷ್ಮ ಯಾರಂತ ತೋರಿಸ್ತೇನೆ ಅಂತ. ಅವನೇ ಭೀಷ್ಮ. ನೀನು ಪೌರುಷವನ್ನು ಪಡೆದು ಎಲ್ಲ ಕಡೆ ತಿರುಗಿದಾಗ ಆಗ ಹುಟ್ಟಲಿಲ್ಲ ಭೀಷ್ಮ, ಆಗ ನಾನು ಹುಟ್ಟಲಿಲ್ಲ ಹೇಳೋದಲ್ಲ, ನ ತದಾ ಜಾತವಾನ್ ಭೀಷ್ಮ. ಇದು ಬಹಳ ಅಂದರೆ ಈಗೊಂದು ಭಾಷೆಯಲ್ಲಿ ನಿಯಮ ಇದೆ ಅಂತ ಅದನ್ನು ತೋರಿಸಿಕೊಟ್ಟದ್ದು ಒಂದು ದೃಷ್ಟಿಯಿಂದ ಮಧ್ವಾಚಾರ್ಯ. ಮಧ್ವಾಚಾರ್ಯ ಕೊಡುಗೆ ಅರ್ಥದಲ್ಲಿ ಮಾತ್ರ ಅಲ್ಲ, ಸಾಹಿತ್ಯದಲ್ಲಿ ಈಗೊಂದು ರೀತಿ ಇದೆ, ಭಾಷೆಯಲ್ಲಿ ಹೇಳಲಿಕ್ಕೆ ಬರುತ್ತೆ. ನಾಟಕಗಳೆಲ್ಲ ನಡೆಯುವುದಿಲ್ಲ ಇದು. ನಾಟಕಗಳಲ್ಲಿ ಪ್ರಿಯಂವದೆ ಏನು ಹೂಯಿಕೋದಲ್ಲೂ ಗೊತ್ತುಂಟ ಕೇಳಿದರೆ, ಅವಳೆ ಪ್ರಿಯಂವದೆ ಆಗ ಏನು ಹೂಯಿಕೋದಲ್ಲಿ ಗೊತ್ತುಂಟ ಕೇಳೋದೆ ಅಂತದ್ದು ಚೆನ್ನಾಗುದೆ. ನಾನೇನು ಹೂಕು ಇದೆ, ನಾನು ಯಾವ ತೋಟಕ್ಕೆ ಬಂದೆ ಅಂತ ಹೇಳಬೇಕು. ಅವಳು ಇನ್ನೊಬ್ಬಳ ಹೆಸರು ಹೇಳಿದ ಹಾಗೆ ಅನಿಸುತ್ತೆ ಅವಳ ಹೆಸರು ಹೇಳಿಕೊಂಡ್ರು. ಹಾಗಾಗಿ ಬಹಳ ಚೆನ್ನಾಗಿ ಈ ಗೆರೆಗಳನ್ನು ಭಾಷೆ ನಿಯಮದಲ್ಲಿ ತೋರಿಸಿಕೊಟ್ಟದ್ದು ಮಧ್ವಾಚಾರ್ಯರು. ಅದು ಇದೆ ಎನ್ನುವುದು ತೋರಿಸಿದ್ದು ನಮಗೆ ಪುರಾಣಗಳಲ್ಲಿ. ಅಲ್ಲಿ ಇಲ್ಲಿ ಒಂದು ಕಂಡಿತು, ಭೀಷ್ಮ ಹೇಳ್ತಾನೆ ನತದಾ ಜಾತವಾನ್ ಭೀಷ್ಮ. ಅದು ಮಾತ್ರ ಅಲ್ಲ, ಭೀಷ್ಮ ಹುಟ್ಟಲಿಲ್ಲ ಮಾತ್ರ ತಿಳ್ಕೊಳ್ಬೇಡ, ಕ್ಷತ್ರಿಯಶ್ಚಾಪಿ ಮಧ್ವಿದ, ನನ್ನಂಥವನು ನಿನಗೆ ಸಿಗ್ತಾನೆ. ಇದೊಂದು ಚೆನ್ನಾಗಿದೆ, ಇನ್ನೂ ಜೋರಿದೆ ಶಬ್ದ. ನಾನು ಹುಟ್ಟಲಿಲ್ಲ ಎನ್ನುವುದು ಚಂದ, ಭೀಷ್ಮ ಇರಲಿಲ್ಲ, ನಿನ್ನ ಹೋರಾಟದಲ್ಲಿ ಭಾರಿ ಜಯವೇ ಇತ್ತು, ಈಗ ಭೀಷ್ಮ ಬಂದಿದ್ದಾನೆ, ನೀನು ಹೋರಾಟದಲ್ಲಿ ಜಯ ಗಳಿಸುವುದು ಕಷ್ಟ ಅಂತ ಹೇಳಬೇಕು ಅಂತ. ಅದು ಮಾತ್ರ ಅಲ್ಲದೆ ಪರಶುರಾಮನ ಇನ್ನೂ ಸಣ್ಣದು ಮಾಡಿದ, ನನ್ನಂಥ ಕ್ಷತ್ರಿಯರು ನಿನಗೆ ಸಿಗಲಿಲ್ಲ ಅಂದುಬಿಟ್ಟ. ಕ್ಷತ್ರಿಯಶ್ಚಾಪಿ ಮದ್ವಿಧ, ಆದ್ದರಿಂದ ನೀನು ಹಾರಾಡ್ತಾ ಇದ್ದಿ, ನಾನು ಕ್ಷತ್ರಿಯ ಧರ್ಮ ಪ್ರಕಾರದಲ್ಲಿ ಈಗ ಇದ್ದೇನೆ, ನೀನು ಹೋರಾಟಕ್ಕೆ ಬರುವುದನ್ನು ನಾನು ಸ್ವೀಕಾರ ಮಾಡ್ತೇನೆ, ಹೋರಾಡ್ತೇನೆ, ದ್ವೈರಥನಾಗಿ ಹೋರಾಡುತ್ತ ಅಂತ. ಅದಕ್ಕೆ ಇವನು ಉತ್ತರ ಕೊಡ್ತಾನೆ ಪರಶುರಾಮ, ಹೌದೌದು ನೀನು ನನ್ನನ್ನು ಅಂದರೆ ಎಷ್ಟು ಚೆನ್ನಾಗಿತ್ತು, ಹತ್ವ ಅಂತಲೇ ನಿಹತ್ಯ ಅಂದಿದ್ದ,
ಕೊಂದು ಅಂತಲೇ ಶಬ್ದ ಹೇಳುತ್ತಾನೆ. ಶಬ್ದ ಹಾಕುವಾಗ ಗುರು ಯಾರು ಅಂತ ಗೊತ್ತಿದೆ, ಪರಶುರಾಮ ಯಾರು ಅಂತ ಗೊತ್ತಿದೆ, ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಹಾಗಿದ್ದರೂ ಭೀಷ್ಮಪಾತ್ರ ಪ್ರಯೋಗ ಮಾಡಿ ಅವನು ಹೇಳಿದ್ದಕ್ಕೆ ಅನಿಶ್ಯಾಮಿ ತ್ವಾಮಧ್ಯೇತಿ ಅಂತ ಪುನಃ ಪುನಃ ಮತ್ತೆ ಮತ್ತೆ ನನ್ನನ್ನು ಕೊಲ್ತೇನೆ ಕೊಲ್ತೇನೆ ಹೇಳುವಾಗ ನಾನು ಕೊಲ್ತೇನೆ ಹೇಳಿ ತಪ್ಪ ಅಂತಾನೆ ಭೀಷ್ಮ. ನಾವು ಅವನನ್ನು ಪ್ರತ್ಯೇಕವಾಗಿ ಮಾತಾಡಿದರು, ನೀನೇನಾದರೂ ನಾವು ಕೊನೆಗೆ ಹೇಳು, ನಾವು ಮತ್ತೂ ಯಾವತ್ತೂ ನಮಗಾಗುವವರನ್ನೇ ಎತ್ತಿ ಕಡತೇವೆ, ಇನ್ನೊಬ್ಬರನ್ನು ಸಣ್ಣದೇ ಮಾಡಿ ನಾವೆಲ್ಲ ಭೀಷ್ಮನನ್ನು ಕರೆದು ಕೇಳೋದುಂಟು. ನೀನೇನಾದರೂ ಕೊಲ್ತೇನೆ ಹೇಳಿದ್ದು ಮಾತ್ರ ಚಂದ ಇಲ್ಲ, ಮತ್ತು ನನ್ನನ್ನು ಹತ್ಸರ್ತಿ ಕೊಲ್ತೇನೆ ಹೇಳುವವರು ಒಂದ್ಸರ್ತಿ ಹೇಳಬಾರ್ದಾಗ ಹೇಳಿದೆ ಅಂತ ಹೇಳೋದು ನಾವು. ನಮಗೂ ಬೇಜಾರಾಗೋದಾಗಿ ಎಲ್ಲರೂ ಹೇಳೋದಾಗಿ, ಒಂದು ದೇವರು ಹೇಳಿದ್ದು ಮಾಡದಿದ್ದರೆ ಏನು ಅವನಿಗೆ, ದೇವರೇ ಹೇಳ್ತಾ ಇದ್ದಾನಲ್ಲ ತಗೋ ಅಂತ, ದೇವರಿಗೋಸ್ಕರ ಅಲ್ಲ ಅವನ ವ್ರತ, ಬಿಡ್ಬೋದಲ್ಲ ಅಂತ ಅವನು ಹೇಳ್ತಾನೆ. ನಾನು ಕ್ಷತ್ರಿಯ ಧರ್ಮದ ವ್ರತದಲ್ಲಿದ್ದೇನೆ, ಕ್ಷತ್ರಿಯ ಧರ್ಮದಲ್ಲಿ ಸರಿ ಆಗ್ತದೆ ಹೇಳಿ, ಮುಗಿಯಿತು. ಆದ್ದರಿಂದ ಶಾಸ್ತ್ರದ ವಾಕ್ಯ ನಮಗೆ ಮುಖ್ಯ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ. ಶಾಸ್ತ್ರದಲ್ಲಿ ನಿಮ್ಮ ಧರ್ಮವನ್ನು ನೀವು ನಡೆಸಿಕೊಂಡು ಬನ್ನಿ, ಎಂಥ ತಪ್ಪಾದರೂ ತೊಂದರೆ ಎಲ್ಲ ಹೇಳಿದ್ದಾರೆ, ಅದರಿಂದ ತಪ್ಪಿನ ಪ್ರಶ್ನೆ ಇಲ್ಲ. ಅದರಿಂದ ಅವನು ಹೇಳಿ, ನನಗೆ ಬ್ರಹ್ಮ ಹತ್ಯೆ ಬರುವುದಿಲ್ಲ, ತಪಸ್ವಿಯನ್ನು ಹತ್ಯೆ ಮಾಡಿದ್ದು ನನಗೆ ದೋಷ ಬರುವುದಿಲ್ಲ, ಗುರು ಹತ್ಯೆ ಮಾಡಿದ್ದು ಆಗುವುದಿಲ್ಲ, ಹತ್ಯೆ ಮಾಡಿದ್ದು ನಿಂದೆ ಮಾಡಿದ್ದೆ ಬರುವುದಿಲ್ಲ ಹೇಳಿದ್ದಂತ ನಾನು ಕೊಲ್ತೇನೆ ಹೇಳಿದೆ, ಏನು ತಪ್ಪಿದೆ ಅವನಿಗೆ, ಹೇಳಿಬಿಟ್ಟ. ಆದ್ದರಿಂದ ಅಂದ ಭೀಷ್ಮನನ್ನು ಇಲ್ಲಿ ಬದುಕಿಸಬೇಕು ಅಂತ ಹೇಳುವುದಲ್ಲ, ಭೀಷ್ಮನ ಗೆರೆಯಲ್ಲಿ ಭೀಷ್ಮ ಹೇಳಿಕೊಂಡದ್ರಲ್ಲಿ ಧರ್ಮ ತನ್ನದು ಎಲ್ಲಿದೆ ಅಂತ, ಭೀಷ್ಮನ ಧರ್ಮ ಹೇಗಿದೆ ಅಂತ ಇವನು ಹೇಳ್ತಾನೆ. ತತ್ರ ನಿಹತ್ ತತ್ರತ್ವಾಂ ತತ್ರ ತಾಂ ನಿಹತ್ಯ ತತ್ರತಂ ನಿಹತ್ಯತ್ವಾಂ ತತ್ರ ತ್ವಾಂ ನಿಹತ್ಯ ಮಾತಾ, ನಿನ್ನನ್ನು ನಾನು ಅಲ್ಲಿಯೇ ಬಂದು ಕೊಲ್ತೇನೆ ಅಂದ ಪರಶುರಾಮ. ನಾನು ಕೊಲ್ತೇನೆ, ಮಯಾಶರ ಚತಾಚಿತಂ ಜಾಹ್ನವೀ ಪಶ್ಯತಾಂ ಭೀಷ್ಮ ಗೃಧ್ರಗಂಕ ಬಲಾಶನ್ ತತ್ರ ತ್ವಾಂ ನಿಹತಂ ಮಾತ, ಅಲ್ಲಿ ನಿನ್ನನ್ನು ಕೊಂದದ್ದನ್ನು ತಾಯಿ ನೋಡಬೇಕು. ಇವ ಇನ್ನು ಮುಂದುವರಿದ, ನಿನಗೆ ತಾಯಿ ನೀನು ಸಾಯುವುದನ್ನು ನೋಡಲಿಕ್ಕೆ ಮಾಡುವಾಗೆ ನಾನು ಮಾಡ್ತೇನೆ. ಕುರುಕ್ಷೇತ್ರ ಎಲ್ಲಿ ಗಂಗೆ ಬರುತ್ತೋ ಅದರ ಆಚೆ ಅಸ್ತಿನಪುರದಲ್ಲಿ ಗಂಗೆ ಇರುತ್ತಾಳೆ, ಆ ಗಂಗೆ ನೋಡ್ತಾಳೆ ಅಂತ ಜಾಹ್ನವಿ. ಅದರಿಂದ ಇನ್ನು ಜೋರಾಗಿ ಹೇಳ್ತಾನೆ, ತತ್ರ ತ್ವಾಂ ನಿಹತಂ ಮಾತ ಮಯಾ ಶರ ಶಚಾಚಿತಂ, ನೂರಾರು ಬಾಣಗಳಿಂದ ಘಾಸಿಗೊಳಿಸಲ್ಪಟ್ಟ ನಿನ್ನನ್ನು ನಿನ್ನ ಸಾವನ್ನು ನಿನ್ನ ತಾಯಿ ಜಾಹ್ನವಿ ಎಲ್ಲಿಯಾದರೂ ಮಾತ ಅಂದಾಗ ತಾಯಿ ಅಂದಾಗ ಯಾರು ಸತ್ಯವತಿಯ ಅಂತ ಕೊನೆ ಯೋಚನೆ ಮಾಡಿದರೆ ಸತ್ಯವತಿ ಅಲ್ಲ, ನಿನ್ನನ್ನೇ ಹಡೆದವಳು ತಾಯಿ ನೋಡಬೇಕು ಜಾಹ್ನವಿ ಅಂತ. ಆಕೆಗೆ ಸಂಕಟ ಆಗಬೇಕು, ಉಳಿದವರು ಕೇಳಬೇಕು, ಭಗೀರಥ ಸುತೆಗೆ ಬೇಸರ ಆಗಬೇಕು, ನಿನ್ನ ತಪ್ಪು ಅರ್ಥ ಆಗಬೇಕು ಲೋಕಕ್ಕೆ, ಅದನ್ನು ಸತ್ತ ನಂತರ ನಿನ್ನ ತಾಯಿ ಅಳುವುದನ್ನು ನಾನು ನೋಡುತ್ತೇನೆ ಅಂತಾನೆ. ವಿಚಿತ್ರ ಹೇಳ್ತಾನೆ ಜಾಹ್ನವಿ, ಅದು ಎಂಥ ರೀತಿಯಲ್ಲಿ ಕಾಣಬೇಕು, ಪಶ್ಯತಾಂ ಜಾಹ್ನವಿ ತತ್ ಭೀಷ್ಮ ಗೃಧ್ರ ಕಂಕ ಬಲಾಶನ, ದೇಹವನ್ನು ಸಂಸ್ಕಾರಕ್ಕೆ ಒಳಪಡಿಸದಂತೆ ಆಗಬೇಕು ಅಂತ ಹೇಳ್ತಾನೆ. ಕ್ಷತ್ರಿಯರ ದೇಹ ಒಂದು ದೃಷ್ಟಿಯಿಂದ ಹಾಗೆ ಹೋರಾಟದಲ್ಲಿ ಅದೇನು ಪ್ರಶ್ನೆ ಇರುವುದಿಲ್ಲ, ತುಂಡು ತುಂಡಾಗಿ ಹೋಗಿರ್ತದೆ, ಎಲ್ಲಿಯೋ ಹೋಗಿರ್ತದೆ, ಎಷ್ಟೋ ಸಮಯದ ನಂತರ ಹೋರಾಟದ ನಂತರ ಎತ್ತಲಿಕ್ಕೆ ಸಿಗುವಂಥದ್ದು, ಅದರ ಮೇಲೆ ಎಷ್ಟೋ ರಥಗಳು ಆನೆಗಳು ತುಳಿತಾವೆ ಹೋಗ್ತವೆ, ಅದರ ಎಡೆಯಲ್ಲಿ ಪ್ರಾಣಿಗಳು ಹಕ್ಕಿಗಳು ಕಚ್ಚಿ ತಿಂತವೆ, ಅದನ್ನ ಎಲ್ಲಿದೆ ಏನಿದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದನ್ನು ಸಮಗ್ರವಾದ ದೇಹದ ಆಹುತಿ ಎನ್ನುವುದನ್ನು ಕ್ಷತ್ರಿಯ ಧರ್ಮದಲ್ಲಿ ಇಷ್ಟ ಯೋಚನೆ ಮಾಡುವುದು ಕಷ್ಟವೇ. ಆಹುತಿ ಕೊಡಲಿಕ್ಕೆ ಇವತ್ತೊಂದು ದೊಡ್ಡ ಪ್ರಶ್ನೆ ಇರುವುದಾಗಿ, ಛಿದ್ರವಾದ ವಿಚಿತ್ರವಾದ ಅಂಗಹೀನವಾದಂತಹ ದೇಹಗಳ ಆಹುತಿಗಳ ಬಗ್ಗೆ ಏನು ವಿಶೇಷ ಅಂತ, ಹೇಗೆ ಅಂತ. ಒಂದು ದೃಷ್ಟಿಯಿಂದ ಸಮಾಜ ಧರ್ಮ, ಒಂದು ದೃಷ್ಟಿಯಿಂದ ವ್ಯಕ್ತಿ ಧರ್ಮ, ಒಂದು ದೃಷ್ಟಿಯಿಂದ ಈ ಸನಾತನ ಧರ್ಮ ವೇದ ಧರ್ಮ. ಶರೀರವನ್ನು ಆಹುತಿ ಕೊಡುವಂಥದ್ದು ಅಗ್ನಿಗೆ, ಚಿತೆಯಲ್ಲಿಡುವುದು ಅಂದರೆ ಸುಡುವುದು ಅಂದರೆ ವಾಸ್ತವವಾಗಿ ಏನಂ ಮೃತಂ ಸ್ವರ್ಗಂ ನಯ ಅಂತ ಕೇಳಿಕೊಳ್ಳಿಕುಂಟು ಅಗ್ನಿ ಹತ್ರ. ತ್ವಂಭೂತ ಯೋನೇ ಸರ್ವತ್ವಂ ಹೇಳಿಕೊಂಡು ಬಹಳ ಸುಂದರವಾಗಿ ಇಡೀ ಅಗ್ನಿಯ ನಾರಾಯಣನ ಚಿಂತನೆ ಮಾಡಲಿಕ್ಕುಂಟು. ಆ ಮಂತ್ರ ಅಷ್ಟು ಚೆನ್ನಾಗಿದೆ, ನೀವು ನನ್ನ ತಗೊಂಡೋಗಿ ನಿನ್ನೆಡೆಗೆ ಅಂತ ಕೇಳಿಕೊಳ್ಳತಕ್ಕಂಥ ಮಾತುಗಳು. ಇಷ್ಟರವರೆಗೆ ಈ ದೇಹದಲ್ಲಿ ಯಾರು ಮಾತಾಡ್ತಾ ಇದ್ದ ತನ್ನದು ಹೇಳಿಕೊಳ್ತಿದ್ದ ಅವನು, ಇವನು ಅಂದರೆ ಈ ದೇಹವನ್ನಲ್ಲ, ಆ ದೇಹದಲ್ಲಿ ಇಷ್ಟರವರೆಗೆ ತನ್ನತನವನ್ನು ಇಟ್ಟುಕೊಂಡವನನ್ನು ಕರ್ಕೊಂಡೋಗಯ್ಯ ಅಂತ ಕೇಳುವ ವಸ್ತು. ಅವನಾಗಿ ಬಿದ್ದುಕೊಳ್ಳಲಿಕ್ಕೆ ಬರುವುದಿಲ್ಲ, ಅದನ್ನು ಅವನ ವಾರಿಸುದಾರದನ್ನು ಕೊಡಲಿಕ್ಕೆ. ಆಗ ಸಮಾಜ ಧರ್ಮದಂತೆ ಅವನ ಕಣ್ಣು ಉಪಯೋಗಕ್ಕೆ ಬರಲಿ, ಅವನ ಇತರ ಅಂಗಗಳು ಉಪಯೋಗಕ್ಕೆ ಸಿಗಲಿ, ಹೇಳಿಕೊಂಡು ಕೊಡಲಿಯ, ಅದು ದಾನವೋ ಅಂಗದಾನ ಹೇಳಿಕೊಂಡಾಗೆ ಆಗತ್ತೋ ಇಲ್ಲವೋ, ಬಹಳ ವಿಚಿತ್ರವಾದಂತಹ ಪ್ರಶ್ನೆಗಳು. ಧರ್ಮದ ಪ್ರಕಾರ ಸನಾತನ ಧರ್ಮದ ಪ್ರಕಾರ ಅದಕ್ಕೆ ವಿರೋಧ ಇತ್ತು. ಅಂಗ ಊನವಾದದ್ದನ್ನು ಅಂಗವಿಹೀನವಾದದ್ದನ್ನು ಆಹುತಿ ಕೊಡಲಿಕ್ಕೆ ಬರುವುದಿಲ್ಲ, ಅದೊಂದು ಆಹುತಿ ಆದ್ದರಿಂದ, ಆಹುತಿ ದ್ರವ್ಯ ಆದ್ದರಿಂದ. ನಾನು ಹೇಳಿದೆ ಅಷ್ಟದ್ರವ್ಯ ಆಹುತಿ ಕೊಡ್ತೇನೆ ಹೇಳಿದ ನಂತರ ಅದರಲ್ಲಿ ಏಳೇ ದ್ರವ್ಯ ಇದ್ದರೆ ಒಂದು ನ್ಯೂನತೆ,
ನಾಲ್ಕೇ ಇದ್ದರೆ ಅರ್ಧ ನ್ಯೂನತೆ ಆಗತ್ತೆ, ಹೇಳಿಕೊಳ್ಬಾರ್ದಿತ್ತು ಹಾಗೆ. ಆದ್ದರಿಂದ ನಿಜವಾಗಿ ಅಪಘಾತದಿಂದಲೋ ಪ್ರಾಣಿಗಳಿಂದ ಕರ್ತನದಿಂದಲೋ ಅದನ್ನು ನಾವು ದುಷ್ಟಮೃತ್ಯು ಅಂತ ಕರಿತೇವೆ, ಸಹಜ ಅಲ್ಲ. ಅದನ್ನು ಪ್ರಾಣಿಗಳು ತಿಂದಾಗ ಅಂಗಗಳೇ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಪುತ್ತಲಿಯನ್ನು ಮಾಡಿ ಒಂದು ಪ್ರತಿಮೆಯನ್ನು ಮಾಡಲಿಕ್ಕುಂಟು, ಪಾಲಾಶ ಪ್ರತಿಮೆ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರತಕ್ಕದ್ದನ್ನು ಪ್ರತಿಮೆ ನಿರ್ಮಾಣ ಮಾಡಲಿಕ್ಕುಂಟು. ಅದರ ಅಸ್ಥಿ ಸ್ಥಾನದಲ್ಲಿ ಕರ್ಣಸ್ಥಾನದಲ್ಲಿ ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ದರ್ಬೆಗಳನ್ನು ಸಿಕ್ಕಿಸಿಕೊಂಡು ಹೇಗೆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಉಂಟು. ಪ್ರತಿಮೆ ಅಂದರೆ ಬೆಳ್ಳಿದ್ದು ತಾಮ್ರದ್ದೆಲ್ಲ ಅಲ್ಲ, ದರ್ಬೆದ್ದೇ ಅಲ್ಲ, ದರ್ಬೆ ಎಲೆದ್ದು ಎಲ್ಲ, ಅದರಲ್ಲಿ ಧಾತುಗಳನ್ನು ಗೈರಿಗಳನ್ನೆಲ್ಲ ಇಡಲಿಕ್ಕೆ ಉಂಟು, ಇಲ್ಲ ಅಲ್ಲ. ಆ ರೀತಿಯಲ್ಲಿ ದರ್ಬೆಯನ್ನು ಪ್ರತಿಮೆಯನ್ನು ಮಾಡಿ ಅದನ್ನು ಸುಡಬೇಕು. ಇದು ದೇಹ ಸಿಗದೇ ಇದ್ದಾಗಲೂ ಹೌದು, ಎಲ್ಲಿಯೋ ಕಳೆದೋದ್ರೆ, ಎಲ್ಲಿಯೋ ಅಪಘಾತದಿಂದ ಮೃತರಾದರೆ, ಎಲ್ಲಿಯೋ ಪ್ರಾಣಿ ತಿಂದು ಹಾಕಿದರೆ, ಇಂಥ ಸಂದರ್ಭದಲ್ಲಿ ಸಿಗಲಾರದ ಸಂಗತಿಗಳು ಬಂದಾಗ ನಾವು ತಯಾರು ಮಾಡಿಕೊಂಡು ನಡೆಸಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಶುದ್ಧವಾದ ದೇಹದಲ್ಲಿ ಅದು ಬಿದ್ದೋದ್ರೆ ಏನು ಕತೆ ಅಂತ ಅರ್ಥ ಆಯ್ತು ನಮಗೆ, ಅದಿಲ್ಲ ಅಂತ ಆಯಿತು, ಲೋಪ ಅಂತ ಅರ್ಥ. ಅದನ್ನು ಸನಾತನ ಧರ್ಮ ಒಪ್ಪುವುದಿಲ್ಲ, ಇದನ್ನು ಆರ್ಥಿಕವಾಗಿ ವ್ಯವಸ್ಥಿತವಾಗಿ ಒಪ್ಪುವುದಿಲ್ಲ. ಮತ್ತು ಅದರಿಂದ ಬಹಳ ಲಾಭದ ಬಗ್ಗೆಯೂ ಇಲ್ಲ ಹೇಳ್ತಾರೆ. ವಾಸ್ತವವಾಗಿ ದಾನಕ್ಕೆ ವಸ್ತುಗಳ ದಾನ ಸಂಗ್ರಹದ ಪಟ್ಟಿ ಅದು, ದಾನಕ್ಕೆ ಇಂತಹ ದಾನಗಳು ವಸ್ತುಗಳು ಅಂತ ವ್ಯವಸ್ಥೆ ಇದೆ. ಅದರಲ್ಲಿ ಆತ್ಮ ದಾನವನ್ನು ಆತ್ಮ ಇದ್ದಾಗ ಮಾಡಲಿಕ್ಕೆ, ಆತ್ಮೀಯ ದಾನವನ್ನು ತನ್ನ ವಸ್ತುಗಳನ್ನು ಯಾರಾದರೂ ಕೇಳಿದಾಗ, ಈಗ ಕರ್ಣ ಕೇಳಿಕೊಂಡಾಗ ಕುಂಡಲ ತೆಗೆದುಕೊಟ್ಟ, ಕರ್ಣ ಸತ್ತಂದರೆ ಯಾರು ಕುಂಡಲವನ್ನು ತೆಗೆದುಕೊಡ್ದು, ಅದು ಕಳ್ಳ, ಅದು ಪ್ರಯೋಜನ ಇಲ್ಲ. ಆದ್ದರಿಂದ ವ್ಯಕ್ತಿ ಇದ್ದಾಗ ಬೇಕಾದವರಿಗೆ ಬೇಕಾದ್ದನ್ನು ತಾನು ಕೊಡಲಿಕ್ಕೆ ಸಮರ್ಥ ಯೋಗ್ಯ ಹೊರತು ಇನ್ನೊಬ್ಬ ಆಗುವುದಿಲ್ಲ. ಇದು ಒಂದು ಸಣ್ಣ ಮುಖ, ದೊಡ್ಡ ಮುಖ ಅಲ್ಲ, ಆದರೆ ಆಹುತಿಯೇ ದೊಡ್ಡ ಮುಖ. ಆದ್ದರಿಂದ ಕ್ಷತ್ರಿಯರಿಗೆ ಆಗೋಗಿ ಇದು ಲೆಕ್ಕಕ್ಕೆ ಸಿಗುವುದಿಲ್ಲ. ಯುದ್ಧದಲ್ಲಿ ಸಮೂಹವಾಗಿ ಸಾಮೂಹಿಕವಾಗಿ ಸುಡುವಂಥ ಕ್ರಮ, ಕೆಲವರನ್ನು ಮಾತ್ರ ಹುಡುಕಿ ತೆಗೆದು ಮಾಡ್ತಾರೆ ಮಾಡಲಿಕ್ಕಾದರೆ, ಇಲ್ಲಾದರೆ ಯಥಾಸ್ಥಿತವಾಗಿ ಸುಟ್ಟು ಪ್ರತ್ಯೇಕವಾಗಿ ದಾನ ದಕ್ಷಿಣೆ ತರ್ಪಣ ಇತ್ಯಾದಿಗಳನ್ನು ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ಇನ್ನು ಮುಂದೆ ಹಾಗೆ ಮಹಾಭಾರತ ಯುದ್ಧದ ಕೊನೆಯಲ್ಲಿ ಆಗುವುದು ಹಾಗೆ. ಅದನ್ನು ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದು, ಅದಕ್ಕೋಸ್ಕರ ಇದೊಂದು ವಿಚಿತ್ರ. ನಿನ್ನಮ್ಮ ನೋಡಬೇಕು, ಸಂಕಟ ಪಡಬೇಕು, ಹರಿಯುತ್ತಿರುವ ನೀರಿಗೆ ನಿನ್ನ ದರ್ಶನ ಆಗಲಿಕ್ಕುಂಟು ಹೇಳುವ ಹಾಗೆ ಒಂದು ದೃಷ್ಟಿಯಿಂದ ನದಿ ತೀರದಲ್ಲಿ ಅದೇ ನಿನ್ನ ಅಮ್ಮ ಕಾಣಲಿ, ಒಂದು ದೃಷ್ಟಿಯಿಂದ ಅಮ್ಮನನ್ನು ಕರೆದದ್ದು ಸತ್ಯವ. ಮುಂದೆ ಅವಳು ಬರ್ತಾಳೆ ಯುದ್ಧ ಆಗುವಾಗ, ಎದುರು ಬರ್ತಾಳೆ, ತಡಿಲಿಕ್ಕೆ ಬರ್ತಾಳೆ. ಆ ತಡಿಲಿಕ್ಕೆ ಬರಲಿಕ್ಕೋಸ್ಕರವೇ, ಪ್ರವೇಶ ಮಾಡಲಿಕ್ಕೋಸ್ಕರವೇ ಪರಶುರಾಮ ದೇವರು ಎತ್ತಿ ಹಿಡಿದತ್ತು. ನಿನ್ನಮ್ಮನಿಂದಾಗಿ ಎಲ್ಲಿಯಾದರೂ ಯುದ್ಧ ನಿಲ್ಲುವುದಾದರೆ ಆಗಲಿ, ಯಾರು ಹೇಳುವುದುಂಟು, ಅವ್ರು ಕೇಳಲಿ, ಇನ್ನೊಬ್ಬರ ಹತ್ರ ಕೇಳಿ ಅಂತ, ಕೇಳಿವಾ ಅಂತ ತಡಿಲಿಕ್ಕೆ ಯಾರನ್ನಾದರೂ ಕಾಯ್ತಾ ಇದ್ದಾರೆ. ಮತ್ತೊಬ್ಬಳು ಹೆಂಗಸು, ಅವಳು ಒಂದು ಹೆಣ್ಣಿನ ವಿಷಯದಲ್ಲಿ ಆದ ಹೆಚ್ಚು ಕಡಿಮೆಯನ್ನು ಒಂದು ಹೆಣ್ಣು ಬಂದು ನಿಲ್ಲಿಸ್ಲಿಕ್ಕಾಗತ್ತೆ ಅನ್ನೋ ನೆಲೆಯಲ್ಲಿ ನಿನ್ನಮ್ಮ ಶಬ್ದ ಆಗಿಬಿಟ್ಟ. ಮತ್ತಾರಿಲ್ಲ ಇವನು ಹೇಳಲಿಕ್ಕೋಸ್ಕರ. ಆದರೆ ಇನ್ನು ಅಮ್ಮ ಹೇಳುವಾಗ ಸತ್ಯವತಿಯನ್ನು ಮಾತಾಡಿಸುವ ಬದಲಿಗೆ ಜಾಹ್ನವಿ ಇಂತಲೇ ಬಾಯ್ಬಿಟ್ಟು ಹೇಳಿದೆ, ಜಾಹ್ನವಿ ಪಶ್ಯತಾಂ ಭೀಷ್ಮ ಗೃದ್ರಗಂಗ ಬಲಾಶನಂ ಅಂತ. ಬಿದ್ದು ಹೋದ ನಿನ್ನ ದೇಹವನ್ನು ಶುದ್ಧ ಮಾಡಲಿಕ್ಕೆ ಸಿಗಬಾರ. ಒಂದು ದೃಷ್ಟಿಯಿಂದ ಭೀಷ್ಮನ ದೇಹ ಶುದ್ಧ ಮಾಡಲಿಕ್ಕೆ ಬರುವುದಿಲ್ಲ, ಯಾಕೆಂದರೆ ಅವನಿಗೆ ವಾರಿಸುದಾರ ಇಲ್ಲ, ಮಕ್ಕಳಿಲ್ಲ, ಇನ್ಯಾರಿಗೆ ಅವನು ನಾಮಿನಿ ಬರೆದಿದ್ದಾನೆ ಕೇಳಬೇಕು ಇನ್ಯಾರಿಗೆ ಅಂತ. ಸೊತ್ತು ಇಲ್ಲ, ಎಲ್ಲ ಎಲ್ಲವನ್ನೂ ದಾನ ಮಾಡಿ ಬಿಟ್ಟು ಹೋದವನಿಗೆ ಸ್ವಾತ್ಮಾರ್ಪಣೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಅಂದಾಗ ಕ್ಷತ್ರಿಯರು ಯುದ್ಧದಲ್ಲಿ ಸಾಯುವುದು ಸಹಜ, ಅವರಿಗೆ ಸ್ವರ್ಗ, ಯಾರಿಲ್ಲದಿದ್ದರೂ ನಡೆಯುತ್ತೆ. ಇಡೀ ಜನಾಂಗವು ಸಾಯುವುದಿಲ್ಲ, ಮಕ್ಕಳಿದ್ದರೇನು, ದುರ್ಯೋಧನ ಮಕ್ಕಳಿದ್ದವ, ಆದರೆ ದುರ್ಯೋಧನ ಮಕ್ಕಳು ಸಮೇತ ಸಾಯಲಿಲ್ವ, ಪ್ರಯೋಜನ ಏನಾಯಿತು. ಆದರೆ ಯುದ್ಧದಲ್ಲಿ ಮಕ್ಕಳಿದ್ದರೂ ಪ್ರಯೋಜನ ಇಲ್ಲ, ಜನರಿದ್ದಾರೆ ಹೇಳಿಕೊಂಡೇನು ಮಾತಾಡಿಕೊಳ್ಳಿಕ್ಕಿಲ್ಲ. ಆದ್ದರಿಂದ ಭೀಷ್ಮನಿಗೆ ಇನ್ನೂ ಚೆನ್ನಾಗಿ ಹೇಳ್ತಾನೆ, ನಿನ್ನನ್ನು ಕಿತ್ತು ಕಿತ್ತು ತಿಂತವೆ ಬಲಾಶನಂ ಅಂತ ಹೇಳ್ತಾನೆ. ಗೃದ್ರಗಂಗ ಬಲಾಶನ, ಗೃದ್ರ ಅಂದರೆ ಗಿಡುಗ, ಗಂಗ ಅಂದರೆ ಒಂದು ದೊಡ್ಡ ಕೊಕ್ಕಿನ ಪ್ರಾಣಿ ಅದು, ಬಲಾಕೋ ಇನ್ನೊಂದು ರೀತಿ. ಈ ಎಲ್ಲ ಪ್ರಾಣಿಗಳು, ಹಾರುವ ಪ್ರಾಣಿಗಳು, ಹಕ್ಕಿಗಳು ನಿನ್ನನ್ನು ಕುಕ್ಕಿ ಕುಕ್ಕಿ ತಿನ್ನಬೇಕು ಅಂತದ್ದು ನಾನು ನೋಡಬೇಕು ಅಂತ. ಇದು ಆಗು ನೀರಿಗೆ ಬಿದ್ದರೂ ಬಲಾಕ ನೀರಿನಲ್ಲಿ ಇರುತ್ತೆ, ಹಾಗಾಗಿ ಅದು ಒಂದು ಚಂದವೇ. ನೀರಿಗೆ ಎಸೆದರೂ ಗಂಗೆಗೆ ಬಿತ್ತು ಅಂದಾಗಲಿಲ್ಲ, ಗಂಗೆ ಅದಕ್ಕೆ ಇದು ಒಂದು ವಿಚಿತ್ರವೇ. ನಿನ್ನನ್ನು ಒಂದೊಮ್ಮೆ ಯುದ್ಧದಲ್ಲಿ ಎಸೆದು ಹಾಕಿದರೂ ನಿನ್ನ ತಾಯಿ ಜಾಹ್ನವಿ ನೀನು ತೇಲುವುದನ್ನು ನೋಡಲಿ, ಅದರ ಮೇಲೆ ಹಕ್ಕಿಗಳು ಕೂತು ಕುಕ್ಕುವುದನ್ನು ಕಾಣಲಿ ಅಂತ. ಅವಳಿಗೆ ಅತಿ ಬಿಭತ್ಸಿತವಾದ ದರ್ಶನದಾನ ಮಾಡಿಸಬೇಕು ಅಂತ ಪರಶುರಾಮ. ಹಾಗೆ ಜಾಹ್ನವಿ ಕಾಣ್ತಾಳೆ ಅಂತ ಹೇಳಿ ಹೇಳಿದ, ಯುದ್ಧಕ್ಕೆ ಬರ್ತೇನೆ ಅಂದ. ಕುರುಕ್ಷೇತ್ರದಲ್ಲಿ ಹೋರಾಟ ಆಗುತ್ತೆ, ನಡೀತದೆ, ಅದಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾನೆ ಪರಶುರಾಮ. ಅಂತ ತಿಳಿಸಿ ಅರಮನೆಗೆ ಬರ್ತಾನೆ ಪರಶುರಾಮನನ್ನು, ನಮಿಸಿ ಆಯಿತು ಯುದ್ಧ ಮಾಡ್ತೇನೆ ಹೇಳಿ ಬರ್ತೇನೆ ಅಂತ ಹೇಳಿ ಹೋಗ್ತಾನೆ.
ಅಂದ ಪರಶುರಾಮನನ್ನು ಮತ್ತೆ ಪರಶುರಾಮ ಭೀಷ್ಮನನ್ನು ಮತ್ತೆ ಹೋಗ್ಲಿಕ್ಕೆ ಬಿಟ್ಟಿದ್ದಾನೆ ಯಥಾಪ್ರಕಾರ ಅರಮನೆಗೆ ಬಂದಿದ್ದಾನೆ. ಬಂದು ಹಸ್ತಿನಪುರದಲ್ಲಿ ಹೇಳಿದ್ದಾನೆ ತಾಯಿಗೆ, ನೋಡಿ ಸಜ್ಜು ಮಾಡಿಕೊಳ್ಳಲಿಲ್ಲ, ಹೋರಾಟಕ್ಕೆ ಬೇಕಾದ ಸೊತ್ತುಗಳು ಬರಲಿ ಅಂತ ಹೇಳಿಕೊಂಡು ಸೈನ್ಯವನ್ನು ಕರ್ಕೊಂಡು ಬರಲಿಲ್ಲ. ಒಬ್ಬ ಸೂತ, ಒಂದು ರಥ, ಬೆಳ್ಳಿಯ ರಥ, ಅದರಲ್ಲಿ ಕೂತು ಭೀಷ್ಮ ಬರ್ತಾನೆ. ಎಲ್ಲ ಬೆಳ್ಳಿಯ ಉಡುಗೆ ತೊಡುಗೆಗಳಂತೆ, ಕಿರೀಟ, ವೇಷ ಎಲ್ಲವೂ ಬಹಳ ಸುಂದರವಾಗಿರತಕ್ಕಂಥ ಬಿಳಿಯಾದ ರುಮಾಲು ಕಟ್ಟಿಕೊಂಡು ಬಂದಿದ್ದಾನಂತೆ. ತಾಯಿ ಹತ್ರ ಹೇಳ್ತಾನೆ, ಸತ್ಯವತಿ ಹತ್ರ ಎಲ್ಲ ವಿಷಯ ತಿಳಿಸ್ತಾನೆ. ಹೀಗೆ ಆಗಿದೆ, ಇಂಥದ್ದು ನಡೀತಾ ಇದೆ, ಪರಶುರಾಮ ಹೋರಾಟಕ್ಕೆ ನನ್ನನ್ನು ಕರೆದಿದ್ದಾನೆ, ಹೋರಾಟ ನಡೆಸಬೇಕು ನಾನು, ಅದಕ್ಕೆ ನನಗೆ ನೀನು ಅಪ್ಪಣೆ ಕೊಡಬೇಕು ಅಂತ. ಆಕೆ ಏನು ಯಾವುದೇ ವಿರೋಧವನ್ನು ಮಾಡಲಿಲ್ಲ ಸತ್ಯವತಿ, ಆಯ್ತೆಂದಿದ್ದಾಳೆ. ಇವ ಯಥಾಪ್ರಕಾರ ಹೊರಡಬೇಕು ಅಂತ ಹೇಳಿಕೊಂಡು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾನೆ. ಕೃತಸ್ವಸ್ಥೇನಃ ಅಂತ ಹೇಳಿಕೊಂಡು ನಿಜವಾಗಿ ಮಾಡಬೇಕಾದ್ದು ಪುಣ್ಯ, ಅದನ್ನು ನಡೆಸಿಕೊಡ್ತಾನೆ. ಯಾಕೆಂದರೆ ಆ ದಿನ ನಾವು ಹೊರಡುವ ದಿನ ನಮಗೆ ಒಳ್ಳೆಯದಾಗಬೇಕೆನ್ನುವುದಾಗಿ ವೇದ ಮಂತ್ರಗಳ ಪೂರ್ವಕ ನಮಗೆ ಆಶೀರ್ವಚನ ಆಗಬೇಕು. ಎಲ್ಲ ಕರ್ಮಾಂಗಗಳಿಗೂ ಹಾಗೆ, ಎಲ್ಲ ಕರ್ಮಾಂಗಗಳ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಎರಡು ಕಡೆ ಮಂಗಳ ಮಾಡುವಾಗಲೂ ಎಲ್ಲ ದೇವತೆಗಳನ್ನು ಕರೆದು ಅವರನ್ನು ವಿಸರ್ಜನೆ ಮಾಡಲಿಕ್ಕೆ, ಆರಂಭದಲ್ಲಿ ಎಲ್ಲ ದೇವತೆಗಳನ್ನು ಕರೆದು ಅವರನ್ನು ನಮಗೆ ಒಳ್ಳೆಯದು ಮಾಡಿ ಅಂತ. ಅಹ ಅಂದರೆ ಹಗಲು ದಿನ, ಇದು ದಿನ ನಮಗೆ ಒಳ್ಳೆಯದನ್ನು ಕೊಡಬೇಕು, ಶುಭಪ್ರದವಾಗಬೇಕು, ದೇವತೆಗಳು ಆಯಿತು ಅಂತ ಹೇಳಬೇಕು ನಾವು ಹೊರಟ ಕೆಲಸಕ್ಕೆ ಅಂತ ಹೇಳಿ. ಅದಕ್ಕೋಸ್ಕರ ಪುಣ್ಯಾಹ ಶಬ್ದ, ಪುಣ್ಯಾಹಂ ಭವಂತೋ ಬರುವಂತು ಅಂತ, ನೀವೆಲ್ಲರೂ ಒಳ್ಳೆಯದಾಗಿ ಅಂತ ಹೇಳಿ ಅಂತ ವೈದಿಕರಲ್ಲಿ ಹೇಳಿಸಬೇಕು. ಅವ್ರು ಹೇಳಬೇಕು ಯಜಮಾನ ಕೇಳಲಿಕ್ಕೆ, ಹೇಳಿ ಅಂತೇಳಿ ಅವ್ರು ಒಳ್ಳೆಯದಾಯಿತು ಅಂತ ಹೇಳಬೇಕು ಅಂತ ಕ್ರಮ. ಈಗ ಯಜಮಾನ ಹೇಳುವುದು ಇಲ್ಲ, ಹೇಳಲಿಕ್ಕೆ ಜನರು ನಿಜವಾಗಿ ಪುಣ್ಯ ಮಾಡಲಿಕ್ಕೆ ನಾಲ್ಕು ಜನ ಬರಬೇಕು. ಈಗ ನಾಲ್ಕು ಜನರದ್ದು ಒಬ್ಬರೇ ತಿಂತಾರೆ, ಅದು ವಿಷಯ ಬೇರೆ. ಆದರೆ ಬರಬೇಕಾದ್ದು ನಾಲ್ಕು ಜನರು ಅಂದರೆ ಲೋಪ ಎಲ್ಲಿ ಆಯಿತು ಅಂತ ಹೇಳ್ತೇನೆ ನಾನು. ಜನರ ಲೋಪ ಆಯಿತು ಹೊರತು ವಸ್ತುವಿನ ಲೋಪ ಆಗಲಿಲ್ಲ. ಹಿಂದೆ ಹಾಗಲ್ಲ ಇದ್ದದ್ದು, ಬಹಳ ಅದ್ಭುತವಾಗಿತ್ತು. ಆಸೆ ಇಲ್ಲದ ವ್ಯಕ್ತಿತ್ವಗಳುಳ್ಳ ಅಂದರೆ ಇವತ್ತು ಒಂದು ರೀತಿಯಿಂದ ಅದನ್ನು ವೃತ್ತಿಗಿಂತಲೂ ಮಿಗಿಲಾಗಿ ಮಾಡಲಿಕ್ಕೆ ಹೋಗಿ ಹೇಸಿಗೆ ಆಗಲಿಕ್ಕೆ ಶುರುವಾಯಿತು. ಅವರಲ್ಲಿರತಕ್ಕಂಥ ನಿಷ್ಠೆ, ಧರ್ಮ, ಜ್ಞಾನ ಅದಿದ್ದರೆ ಖಂಡಿತವಾಗಿ ಅದಕ್ಕಿಂತ ಜಾಸ್ತಿ ಬೆಲೆ ಬರ್ತಿತ್ತು. ಅದಿದು ಏನು ಇಲ್ಲ, ಪರಮ ಅಜ್ಞಾನಿಗಳು, ಪ್ರಾಯೋಗಿಕವಾಗಿ ಮಾತ್ರ, ತಾಂತ್ರಿಕವಾಗಿ ಮಾತ್ರ ನಿಪುಣರವರು. ಏನು ಮಾಡಲಿಕ್ಕೆ ಬರುತ್ತದೆ ಎನ್ನುವುದು ಪೂರ್ವ ಗೊತ್ತಿದೆ, ಆದರೆ ಹೇಳಿದ ಒಂದು ಮಂತ್ರದ ಅರ್ಥವೂ ಗೊತ್ತಿರುವುದಿಲ್ಲ. ಅಲ್ಲಿರಬೇಕಾದ್ದು ವೇದ ಮಂತ್ರದ ಅರ್ಥ, ಪ್ರಯೋಗಶೀಲತೆಗಿಂತಲೂ ಜಾಸ್ತಿ ಇರಬೇಕಾದ್ದು ಬೇಸಿಕ್ ಮಂತ್ರಗಳ ಅರ್ಥ. ಆನಂತರ ವಿನಿಯೋಗ, ವಿನಿಯೋಗ ಗೊತ್ತಿದೆ ಅವರಿಗೆ, ಮಂತ್ರ ಅರ್ಥ ಗೊತ್ತಿಲ್ಲ. ಮಂತ್ರಾರ್ಥವನ್ನು ತಿಳಿಬೇಕೆಂದೂ ಗೊತ್ತಿಲ್ಲ, ತಿಳಿಯುವುದೂ ಇಲ್ಲ. ನಾನು ಹೇಳೋದು ಒಂದು ಗ್ರೇಡ್ ಉಂಟು ಅಂತಲ್ಲ, ಆಯಿತು ಒಂದು 10, 20, 30 ವರ್ಷಕ್ಕೆ ಕಲಿತು ಪ್ರಯೋಗಕ್ಕೆ ಬಂದ. ಬಂದ ನಂತರ ಆದರೂ ಪ್ರಯೋಗ ಮಾಡ್ತಾ ಇದ್ದಾಗ 35, 40 ವರ್ಷ ಆದಾಗ ಅದನ್ನು ಕಲಿತಾ ಹೋಗ್ಬೋದಲ್ಲ? ಇಲ್ಲ. ಅವ್ರು ಏನು ಕಲಿತಾರೆ ಕೇಳಿದರೆ, ಇನ್ನೂ ಜೋರಿನ ತಂತ್ರಾಂಶಗಳನ್ನು ಕಲಿತಾರೆ, ಮತ್ತಷ್ಟು ಲೂಟುವ ವಿಧಾನಗಳನ್ನು ಕಲಿತಾರೆ. ಅವ್ರು ಏನು ಕಲಿತಾ ಇದ್ದಾರೆ ಕೇಳಿದರೆ, ಎಲ್ಲರೂ ಮಾಡುವ ಮೋಸ ಒಂದು ಕಡೆಯಲ್ಲಿ ಸೇರುವಾಗೆ ಮಾಡ್ತಾರೆ. ಇವನದ್ದೊಂದು ಬಗೆ ಮೋಸ ಇತ್ತು, ಮತ್ತೊಬ್ಬನದ್ದೊಂದು ಅನ್ಯಾಯ ಇತ್ತು, ಮಗದೊಬ್ಬನದ್ದೊಂದು ತಂತ್ರ ಇತ್ತು, ಎಲ್ಲ ಒಟ್ಟು ಬರುತ್ತೆ. ಅದನ್ನು ಕಲಿತಾರೆ, ಕಲಿತಾ ಕಲಿತಾ ದೊಡ್ಡ ಗಾತ್ರದ ಡಕಾಯತನಾಗುವಾಗೆ ಆಗ್ತಾರೆ ಅವರು. ಆಗುವಾಗ ನೋಡುವವರಿಗೆ ಅದರ ಬದಲಿಗೆ ಜ್ಞಾನ ಸಂಪಾದನೆ ಮಾಡುವುದಲ್ಲ, ಮಾಡೋದಿಲ್ಲ. ನಾನು ಹೇಳಿ ಬೆಳಿಬೇಕು ಅಂದರೆ ಆ ಜ್ಞಾನದಲ್ಲಿ ಬೆಳಿಬೇಕು, ಮಾಡುವ ತಂತ್ರಾಂಶದಲ್ಲಿ ಅಲ್ಲ. ಒಂದೇ ಮಾಡಿ ಒಬ್ಬ ಇದ್ದಾನೆ ಶ್ರಾದ್ದ ಪುರೋಹಿತ ಅಂತ, ಅವನಿಗೆ ಅದೇ ಗೊತ್ತು. ಆದರೆ ಶ್ರಾದ್ದದ ಬಗ್ಗೆ ಎಡ್ಡು ಝಡ್ಡು ಗೊತ್ತಿದೆ ಪೂರ. ಏನು ಕೇಳಿದರೆ, ಎಲ್ಲಿ ಕೇಳಿದರೆ ಏನು ಉತ್ತರ ಕೊಡಲಿಕ್ಕೆ ಬರುತ್ತೆ ಹೇಳಿದ. ನನಗೆ 40 ವರ್ಷದಿಂದ ಪ್ರಾಕ್ಟೀಸ್ ಇದೆ ಅಂದ ಯಾವುದ್ರೆ ಶ್ರಾದ್ದಲ್ಲಿ ಮಾತ್ರ ಅಂದ. ಮತ್ತು ನೀನು ಬೇರೆ ಶಾಂತಿಕರ 60-70 ಯಾವುದಕ್ಕೂ ಹೋಗುವುದಿಲ್ಲ, ಇದು ಮುಗಿಲಿಲ್ಲ ಅಂದ. ನನ್ನ ಖುಷಿ ಆಯಿತು, ಇದು ಮುಗಿಲಿಲ್ಲ ಅಂದವ. ಯಾಕೆ ನಾನು ಹಾಗಿದ್ದಾಗೆ ಬಿಂಡ ಆಗ್ತಾ ಇದ್ದಾಗೆ ನನಗೆ ಡೌಟ್ ಬರೋದು, ನಾನೇ ತಡ ಆಗುವುದು, ನಾನೇ ತಿಳ್ಕೊಳ್ಳಿಕ್ಕೆ ಹೋಗುದು, ಇನ್ನೊಬ್ಬರ ಹತ್ರ ನೋಡೋದು ಅಂದ. ನನಗೆ ಇಲ್ಲಿ ಎಷ್ಟು ಪುಸ್ತಕ ನೋಡಿರ್ಬೋದು ಅಂದೆ ಶ್ರಾದ್ದು. ಸುಮಾರಾಗಿ ಒಂದು 300-400 ನೋಡಿದೆ ಅಂದ. ಎಲ್ಲ ಜಾತಿ ಇತ್ತು ಆದರೂ ಮುಗಿಲಿಲ್ಲಂತೆ, ಇದು ವಿಶೇಷ. 30-40 ವರ್ಷದ ಪ್ರಾಕ್ಟೀಸ್ ಕೇವಲ ಶ್ರಾದ್ದ ಮಾಡಿಸುವುದು, ಆದರೂ ಮುಗಿಲಿಲ್ಲ, ಸರಿಯಾಗಲಿಲ್ಲ. ಅವನಿಗೆ ಸರಿಯಾಗಲಿಲ್ಲ, ಇನ್ನು ಪಾರ್ಟಿಗೆ ಸರಿಯಾಗುವುದೇಗೆ? ಮಾರ್ಟಿ ಏನು ಮಾಡಿದರೂ ಓಕೆ ಅಂತಾರೆ, ಅದು ಶ್ರಾದ್ದದ ಮಟ್ಟಿಗೆ ಇವರಿಗೆ ಗೊತ್ತೇ ಇಲ್ಲ. ಆದಷ್ಟು ಬೇಗ ಮುಗಿಸಿ, ಎಂತಾದರೂ ಕಡಿಮೆ ಮಾಡಿ ಅನ್ನೋದು. ಎಂಥ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಬೇಗ ಮುಗಿಸಿ, ಹೆಚ್ಚು ಆಡಿಸಬೇಡಿ ಅಂತ ಕೈಕಾಲು ಎಲ್ಲದಕ್ಕಿಂತ. ಅದು ಕಾಣಲಿಕ್ಕೂ ಯಾರಿಗೂ ಇಲ್ಲ, ಯಾರು ಬಾಗಿಲಾಕಿ ಮಾಡುವ ವಿದ್ಯೆ ಅದು, ಯಾರಿಗೆ ಕಾಣುವುದಿಲ್ಲ. ಹೊರಗಿನವರು ಜನರು ಕೇವಲ ಊಟಕ್ಕೆ ಬರಬಹುದು, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳೋದಿಲ್ಲ. ಸುಮ್ಮನೆ ಇಣಿಕಿ ನೋಡ್ತಾರೆ, ಇನ್ನು ಬಿಂಡಾಗಿದೆ ಇಲ್ವಾ ಅಂತ. ಅವ್ರು ಊಟ ತಡ ಆದರೆ ಅದನ್ನು ನೋಡ್ತಾರೆ ಅಷ್ಟೇ, ಅದರ ಆಚೆಗೇನಿಲ್ಲ.
ಆದರೆ ಇವ ಬಹಳ ಚೆನ್ನಾಗಿ ಭೀಷ್ಮ ಪುಣ್ಯಾಹ ಮಾಡಿಕೊಂಡು ಬಂದ ಅಂದಾಗ ಆ ಪುಣ್ಯಾಹ ನಡಿಬೇಕಾದ ಕತೆ ಹೇಗೆ, ಎಷ್ಟು ಜನ ಸೇರಿಕೊಂಡು ಹೇಗೆ ಆಗಬೇಕಿತ್ತು, ಅಷ್ಟು ಜನರ ಏಕವಾಕ್ಯತೆ ಆಗಲಿ ನಿನಗೆ ಒಳ್ಳೆಯದು ಜಯಶೀಲನಾಗು ಎನ್ನುವ ಗೆರೆ ಆ ಮಂತ್ರಪೂರ್ವಕವಾಗಿ ದೇವತೆಗಳ ಚಿಂತನೆಯಲ್ಲಿ ಬಂದಾಗ ಅದು ಕೆಲಸ ಮಾಡುತ್ತೆ ಅಂತ ಇದನ್ನು ಎತ್ತಿಕೊಳ್ಳುತ್ತಾರೆ. ಭೀಷ್ಮ ಗೌರವನಿಗೆ ಹೇಳುವಾಗ ನಾನು ಪುಣ್ಯ ಮಾಡಿ ಹೋದೆ ಎನ್ನುವುದುಂಟಲ್ಲ, ಅದು ದೊಡ್ಡ ಗೆರೆ, ಗುರುತಿಸಬೇಕಾದ ಗೆರೆ. ನಾನು ಸೀದ ಹೋಗಲಿಲ್ಲ, ಆಯುಧ ಇಟ್ಕೊಂಡು ಹಾರಲಿಲ್ಲ, ನಾನು ಪುಣ್ಯ ಮಾಡಿಕೊಂಡೆ ಅಂತ ಹೇಳ್ತಾನೆ. ಪರಶುರಾಮನನ್ನು ನಾನು ಎದುರಿಸಿಕೊಂಡಾಗ ನಾನು ಬ್ರಾಹ್ಮಣರನ್ನು ಋತ್ವಿಜರನ್ನು ಪುರೋಹಿತರನ್ನು ಕರ್ಕೊಂಡು ಹೋದೆ ಅಂತಾನೆ. ನನ್ನ ಗುರುಗಳ ಬಳಿಗೆ ಹೋಗುವಾಗಲೂ ನಾನು ನನ್ನ ಅರಮನೆಯ ಜನರನ್ನು ಕರ್ಕೊಂಡು ಹೋಗಿದ್ದೇನೆ ಅವರ ಸೇವೆ ಮಾಡಲಿಕ್ಕೆ. ಇದು ಮುಖ್ಯ. ಶ್ರೀಕೃಷ್ಣಾರ್ಪಣಮಸ್ತು.